ಕಾಲಚಕ್ರದ ತಿರುವಿನಲ್ಲಿ ವಿಧಿ ನನ್ನ ಪೂಜ್ಯ ತಂದೆಯವರನ್ನು ಇಹಲೋಕದಿಂದ ಕಸಿದುಕೊಂಡಿತು. ಅವರ ಹೃದಯಪೂರ್ವಕ ಆಶೀರ್ವಾದಗಳೊಂದಿಗೆ ಈ ಚಿತ್ರವನ್ನು ತಮಗೆ ಅರ್ಪಿಸುತ್ತಿದ್ದೇನೆ. ಅಂಬಾಲೋಕ ಕಟಾಕ್ಷವೀಕ್ಷ ಲಲಿತ ಐಶ್ವರ್ಯ ಮೌಯಾಗತ ಅಂಬಾಲೋಕ ಕಟಾಕ್ಷವೀಕ್ಷ ಲಲಿತ ಐಶ್ವರ್ಯ ಮೌಯ ಐಸ್ಕ್ರೀಮ್ ಬೇಕು? ಕೋನ್. ಒಂದು ಕೋನ್ ಐಸ್ಕ್ರೀಮ್ ಕೊಡ್ರಿ. ನೋಡು, ನೀ ಇಲ್ಲೇ ಐಸ್ಕ್ರೀಮ್ ತಿಂತಾನಿದ್ದೀರೋ, ನಾನು ಹೋಗಿ ಮ್ಯಾಗ್ಝಿನ್ ತಂದ್ಬಿಡ್ತೀನಿ. ಓಕೆ. ಆಫೀಸರ್ ಅಣ್ಣ ಮಾತಾಡ್ತಾ ಇರೋದು. ಇಲ್ಲಿ ಸದಾಶಿವನಗರ ಜನತಾ ಬಜಾರ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಒಂದ್ ಮಗು ಏಟ್ ಬಿದ್ದಿದೆ, ಬೇಗ ಆಂಬ್ಯುಲೆನ್ಸ್ ಕಳಿಸಿ. ಕುಡಿದ್ಬಿಟ್ಟು ನಾನ ಇಲ್ದೆ ಕಾರ್ ಓಡಿಸಿಲ್ಲ, ಬುದ್ಧಿ ಇಲ್ವಾ ನಿನ್ಗೆ? ಕಚಡ ನನ್ ಮಗನೆ, ಮಗು ಕಾಲ್ ಹೋಯ್ತಲ್ಲ, ನೀ ಕೊಡ್ತೀಯಾ? ಹೋಗ್ರ ಹೋಗ್ರ ಲೋ, ನಾನ್ ಸಿಒಡಿ ಆಫೀಸರ್ ಅಣ್ಣ. ಗೆಟ್ ಲಾಸ್ಟ್ ರಾಣಾನ ಕೋಣನ. ಪೊಲೀಸ್ನವರು ಅಂತ ನಾವಿದ್ದೀವಿ, ನಾವು ನೋಡ್ಕೋತೀವಿ. ಕಮ್ ಆನ್ ಮೂವ್, ಗೆಟ್ ಲಾಸ್ಟ್ ಆಲ್ ಆಫ್ ಯು. ಎಕ್ಸ್ಕ್ಯೂಸ್ ಮೀ, ನೀವು ಇಲ್ಲೇ ಇರಿ ಸಿಸ್ಟರ್, ಪ್ಲೀಸ್ ಪ್ಲೀಸ್. ಓಟಿ ಒಳಗೆ ಯಾರನ್ನು ಬಿಡಲ್ಲ ಸ್ವಾಮಿ. ಕಂಪ್ಲೇಂಟ್ ಸೈನ್ ಹಾಕಕ್ಕೆ. ನನ್ನ ಮಗನ್ ಆಪರೇಷನ್ ನಡೀತಾ ಇದೆ, ನಾನು ಆಮೇಲೆ ಬರ್ತೀನಿ, ನಡೀರಿ. ರೇ ಸ್ವಾಮಿ, ಆಪರೇಷನ್ ನೀವ ಮಾಡ್ತೀರಾ? ಬನ್ರಿ ಸೈನ್ ಹಾಕ್ ಬರೋರಂತೆ. ಸಿಸ್ಟರ್, ನನ್ನ ಮಗನ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, ನಾನು ಪೊಲೀಸ್ ಸ್ಟೇಷನ್ ಹೋಗಿ ಸೈನ್ ಹಾಕ್ಬಿಟ್ಬಿಡ್ತೀನಿ. ಸರಿ. ನಿಧಾನವಾಗಿ ಚಲಿಸುತ್ತಿದ್ದ ಸಿಒಡಿ ಆಫೀಸರ್ ಶ್ರೀ ರಾಣಾ ಅವರ ಕಾರಿನ ಮುಂದೆ ಮೂಲೆಯ ಐಸ್ಕ್ರೀಂ ಅಂಗಡಿಯಿಂದ ಓಡಿ ಬಂದ ಸುಮಾರು 7-8 ವರ್ಷದ ಹುಡುಗನ ಹೆಸರು? ಅವನಪ್ಪ ಬರ್ತಾನಲ್ಲ, ಗೆಟ್ ದ ಡೀಟೇಲ್ಸ್ ಫ್ರಮ್ ಹಿಮ್. ಸರಿ. ಡ್ಯಾಶ್ ಎಂಬ ಬಾಲಕ ಹಠಾತ್ತನೆ ಕಾರಿಗೆ ಸಿಕ್ಕಿ ಹಾಕೊಂಡಿದ್ದರಿಂದ ಈ ಅಪಘಾತ ಉಂಟಾಯಿತೆಂದು ಸರಿನಾ? ಆಲ್ ರೈಟ್, ಕಂಟಿನ್ಯೂ. ಹಾ, ಸ್ಥಳದಲ್ಲಿದ್ದ ಕೆಲವು ಸಾರ್ವಜನಿಕರ ಪ್ರತ್ಯಕ್ಷ ಸಾಕ್ಷಿಗಳ ಮೇರೆಗೆ ನಂಬಲಾಗಿದೆ. ಅದೆಲ್ಲ ಯಾಕೆ? ಶಿಯರ್ ಆಕ್ಸಿಡೆಂಟ್ ಅಂತ ಹಾಕಪ್ಪ. ಅವ್ನು ಬರ್ತೀನಿ, ಸುಮ್ಮನೆ ಇರು, ನಾ ಎಲ್ಲ ಮ್ಯಾನೇಜ್ ಮಾಡ್ಕೋತೀನಿ. ಓದ್ಕೊಳ್ಳಿ. ಓದ್ಕೊಳ್ರಿ. ಏನ್ ನಿಮ್ಮ ಹೆಸರು? ವಿಜಯ್ ಅಂತ. ನಿಮ್ಮ ಮಗನ ಹೆಸರು? ನವೀನ್. ನವೀನ್, ಈ ಸ್ಟೇಟ್ಮೆಂಟ್ ಕೊಂಡು ಸೈನ್ ಹಾಕಿ. ಸರ್, ನನ್ನ ಸ್ಟೇಟ್ಮೆಂಟ್ನ ನೀವೇ ಬರೆದ್ಬಿಟ್ಟಿದ್ದೀರಾ? ನೀವು ಬಂದು ಸ್ಟೇಟ್ಮೆಂಟ್ ಬರೆದು ನನ್ನ ಕೈ ಕೊಡೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾನೇ ಬರ್ತಿದ್ದೀನಿ. ಹಾಂ ಹಾಂ, ಲೇಟ್ ಆಗುತ್ತೆ, ಕಮಾನ್ ಸೈನ್ ಮಾಡಿಕೊಡಿ. ಸರ್, ಏನು ಸರ್ ಇದು? ಯಾವುದು? ನನ್ನ ಮಗನೇ ಕಾರಿಗೆ ಸಿಕ್ಕಿಬಿದ್ದ ಆಕ್ಸಿಡೆಂಟ್ ಆಯ್ತು ಅಂತ ಬರ್ದಿದ್ದೀರಾ? ಹಾಂ, ಆಗಿತ್ತಾನೆ ಆಕ್ಸಿಡೆಂಟ್ ಆಗಿದ್ದು. ಏನ್ ಸರ್ ನೀವು ಹೇಳೋದು? ಜೈ ಮಿಸ್ಟರ್, ಇದು ಪೊಲೀಸ್ ಸ್ಟೇಷನ್, ನೀವು ಮನಸ್ಸು ಬಂದಂಗೆಲ್ಲ ಕಿರ್ಚಾಡ್ಬೇಡಿ. ನೀವು ಮಾತ್ರ ಅಧಿಕಾರ ಕೈಲಿದೆ ಅಂತ ಹ್ಯಾಕ್ ಬೇಕಾದ ಸ್ಟೇಟ್ಮೆಂಟ್ ಬರೀಬೋದಾ? ಯು ಶಟ್ ಅಪ್. ವಾಟ್? ಬೇಡ, ಕೂಲ್ ಡೌನ್. ನೋಡಿ ಮಿಸ್ಟರ್ ವಿಜಯ್, ದಿಸ್ ಈಸ್ ಮೈ ಸಿನ್ಸಿಯರ್ ಅಡ್ವೈಸ್ ಟು ಯು. ಇಂಥ ಸಿಂಪಲ್ ವಿಷಯನ ಯಾಕೆ ಕಾಂಪ್ಲಿಕೇಟ್ ಮಾಡ್ಕೋತೀರಿ? ಸುಮ್ಮನೆ ಇದಕ್ಕೆ ಸೈನ್ ಮಾಡಿ ಆಸ್ಪತ್ರೆಗೆ ಹೋಗಿ, ಅಟ್ಲೀಸ್ಟ್ ನಿಮ್ ಮಗನ್ ಉಳಿಸ್ಕೊಳ್ ಪ್ರಯತ್ನ ಪಡಿ. ಈ ರೀತಿ ಒಣ ಬೆದರಿಕೆ ಹಾಕಿ ನನ್ನ ಕೈಲಿ ಸೈನ್ ಹಾಕಿಸ್ಕೊಂಡು ನನ್ನ ಆಚೆಗೆ ತಳ ಪ್ರಯತ್ನ ಪಡಬೇಡಿ ಇನ್ಸ್ಪೆಕ್ಟರ್.
ನಾನೊಬ್ಬ ವಿದ್ಯಾವಂತ, ನನಗೂ ಕಾನೂನು ಗೊತ್ತಿದೆ, ನನಗೂ ನ್ಯಾಯ ಕೇಳೋ ಹಕ್ಕಿದೆ ಅನ್ನೋದನ್ನ ಮರಿಬೇಡಿ. ಅದೆಲ್ಲ ಸರಿ ಸ್ವಾಮಿ, ನಿಮ್ಮಿಂದ ಏನ್ರಿ ಮಾಡಕ್ಕಾಗತ್ತೆ? ಆಫ್ಟರ್ ಆಲ್ ವಾಟ್ ಕೆನ್ ಯು ಡೂ ಐ ಸೇ? ಐ ಜಿ ಪಿ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ. ಕುಡಿದು ಕಾರ್ ಓಡಿಸಿದ ಸಿಒಡಿ ಆಫೀಸರು ನನ್ನ ಮಗನ ಮೇಲೆ ಕಾರ್ ಹಚ್ಚಿದ್ದನ್ನ ಮುಚ್ಚಿಟ್ಟು ಫುಲ್ ಸ್ಟೇಟ್ಮೆಂಟ್ಗೆ ನನ್ನ ಕೈಯಲ್ಲಿ ಸೈನ್ ಹಾಕ್ಸೋದಕ್ಕೆ ಒತ್ತಾಯಿಸಿದ್ರು, ಬೆದರಿಸಿದ್ರು ಅಂತ ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀನಿ. ಓ, ಸತ್ಯಕ್ಕಾಗಿ ಹೋರಾಡೋ ಕ್ರಾಂತಿ ಪುರುಷನ ನೀನು? ಏಯ್, ಮರ್ಯಾದೆಯಿಂದ ಸೈನ್ ಮಾಡಿ ತೊಲಗೋ ಮಗನೇ. ಡ್ಯಾಡಿ ಬಂದ್ಬಿಡ್ತಾರೆ ನವೀನ್. ನೋಡು, ನೀನ್ ಹೀಗ್ ಹಸ್ಕೊಂಡಿದ್ರೆ ನಿನ್ ಕಾಲಿನ ಗಾಯ ವಾಸಿ ಆಗೋದೇ ಇಲ್ಲ. ಇಲ್ಲಿ ಆನು. ಬೇಡ. ಹಾಗಾದ್ರೆ ನೀನ್ ಬ್ಯಾಡ್ ಬಾಯ್. ಅಲ್ಲ, ಮತ್ತೆ ತಿನ್ನು. ನಿಮ್ ಡ್ಯಾಡಿ ಹೆಸರೇನು? ಜಯ್ ಕುಮಾರ್. ಮಮ್ಮಿ? ಇಲ್ಲ, ನಾನ್ ನೋಡೇ ಇಲ್ಲ. ನಂಗೆ ಅಪ್ಪ ಅಮ್ಮ ಎಲ್ಲ ನಮ್ ಡ್ಯಾಡಿನೇ. ನಿನಗೆ ಡ್ಯಾಡಿ ಅಂದ್ರೆ ಎಷ್ಟಿಷ್ಟ? ಇಷ್ಟು. ಐ ಲವ್ ಯು ಡ್ಯಾಡಿ. ಹೇ, ಹಚ್ಚ ಹಾಕ್ಸ್ಕೊಂಡಿದ್ಯಾ? ನಿನಗ್ ಡ್ಯಾಡಿ ಅಂದ್ರೆ ಅಷ್ಟೊಂದ್ ಪ್ರೀತಿನ? ಅದು ನಮ್ ಡ್ಯಾಡಿಗೆ ಅನ್ಕಂಡ್ರೆ ಪ್ರೀತಿನೇ ಇಲ್ಲ ಅನ್ಸುತ್ತೆ. ಹಾಗೆಲ್ಲ ಹೇಳ್ಬಾರ್ದು. ನೋಡಿ, ನಮ್ ಡ್ಯಾಡಿ ಇನ್ನು ಬಂದೇ ಇಲ್ಲ. ಬರ್ತಾರೆ ನವೀನ್. ನಾನಿದ್ದೀನಲ್ಲ ನಿನ್ ನೋಡ್ಕೊಳಕ್ಕೆ. ನಿನ್ ಜಾಣ ಅಲ್ಲ, ಊಟ ಮಾಡ್ತೀಯಾ? ವಿಜಯ್ ಕುಮಾರ್ ಎಂಬ ಆರೋಪಿಯು ತನ್ನ ಮಗನಿಗೆ ಉಂಟಾದ ಅಪಘಾತದ ಕಾರಣದಿಂದಾಗಿ ಪೊಲೀಸ್ ಠಾಣೆಯಲ್ಲಿ ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದು ಅಲ್ಲದೆ ರಾಣಾ ಪ್ರತಾಪ್ ಎಂಬ ಕರ್ತವ್ಯ ನಿರತ ಸಿಒಡಿ ಅಧಿಕಾರಿಯ ಮೇಲೆ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ರವರ ಮೇಲೆ ಹಲ್ಲೆ ನಡೆಸಿ ಕೊಲೆಗೆ ಪ್ರಯತ್ನಿಸಿದನೆಂಬ ಆಪಾದನೆಯು ಸಾಕ್ಷ್ಯಾಧಾರಗಳ ಸಮೇತ ಸಾಬೀತಾಗಿದೆ. ಆದುದರಿಂದ ಅಪರಾಧಿ ವಿಜಯ್ ಕುಮಾರ್ಗೆ ಐಪಿಸಿ ಸೆಕ್ಷನ್ 352, 353 ಹಾಗೂ 307 ಪ್ರಕಾರ 2 ವರ್ಷಗಳ ಕಠಿಣ ಸಜೆಯನ್ನು, ನಂತರ 2 ವರ್ಷಗಳ ಸಾದಾ ಸಜೆಯನ್ನು ವಿಧಿಸಲಾಗಿದೆ. ಕೋರ್ಟ್ ಕಳಿಸೋನೆಲ್ಲ ಕಳಿಸ್ತೀರಾ? ಕಳಿಸ್ತೇ ಸರ್. ಆ ಶಿವಲಿಂಗ ಹಾಗಿದ್ದಾನೆ, ಆಗ ಗಲಾಟೆ ಮಾಡ್ತಾನೆ ಇರ್ತಾರೆ ಸರ್. ಐ ಸಿ. ಪುಟ್ ಹಿಮ್ ಇನ್ ದಿ ಸಾಲಿಟರಿ ಸೆಲ್. ಸರಿ ಸರ್. ನಮಸ್ಕಾರ ಸರ್. ಏನ್ ವಿಜಯ್? ಸರ್, ನಾನು ಆಸ್ಪತ್ರೆಗೆ ಹೋಗಿ ಒಂದ್ಸಲ ನನ್ನ ಮಗು ನೋಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ನೋ ಸಾರಿ ವಿಜಯ್, ನನ್ನ ನಂಬಿ ಸರ್. ನನ್ನ ಮಗ ಒಬ್ಬನೇ ಇದ್ದಾನೆ. ಅವನು ನೋಡ್ಕೊಳಕ್ ಬೇರೆ ಯಾರು ಇಲ್ವಾ? ಇಲ್ಲ ಸರ್. ಓ, ಐ ಸಿ. ಐ ಕ್ಯಾನ್ ಹೆಲ್ಪ್ ಯು ದಿಸ್ ಮಚ್. ನೀನ್ ಇಷ್ಟಪಡೋದಾದ್ರೆ ನಿನಗೊಬ್ಬ ಲಾಯರ್ನ ಅಪಾಯಿಂಟ್ ಮಾಡ್ಕೊಡ್ತೀನಿ. ಆತ ನಿನ್ ಪೆರೋಲ್ಗೆ ಅಪ್ಲೈ ಮಾಡಿ ನಿನ್ನ ಮಗನ ಆಗಾಗ ವಿಸಿಟ್ ಮಾಡೋಕ್ ಮಾಡ್ತಾರೆ, ನಿನ್ನ ಮಗನೂ ನೋಡ್ಕೋತಾರೆ. ದಯವಿಟ್ಟು ಅಷ್ಟು ಮಾಡಿ ಸರ್. ನಿಮ್ಮ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆಂಟಿ, ಡ್ಯಾಡಿ ಇಷ್ಟು ಸಾಧು ಬಂದಿಲ್ಲ, ನೋಡಕ್ಕೆ ಬರೋದೇ ಇಲ್ವಾ ಆಂಟಿ? ಯಾರು ಹೇಳಿದ್ದು ಬರೋಲ್ಲ ಅಂತ? ಖಂಡಿತ ಬರ್ತಾರೆ. ನೋಡು, ನೀನೀಗ ಈ ಆಪಲ್ ತಿನ್ನು,
ನಾನು ನಿಮ್ಮ ಡ್ಯಾಡಿಗೆ ಫೋನ್ ಮಾಡಿ ಬೇಗ ಬರ್ತೀರೋ ಇಲ್ವೋ ಅಂತ ದಬಾಯಿಸ್ತೀನಿ. ಆ ದಬಾಯಿಸಬೇಡಿ, ಬನ್ನಿ ಅಂತ ಹೇಳಿ ಸಾಕು, ಬಂದು ಬರ್ತಾರೆ. ಓಕೆ ಪುಟ್ಟ. ನಮಸ್ಕಾರ ಸರ್. ನೀವೇ ತಾನೇ ವಿಜಯ್? ಹೌದು ಸರ್. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ನೈಸ್ ಮೀಟಿಂಗ್ ಯು. ಕೂತ್ಕೋ ಕೂತ್ಕೋ. ಪರವಾಗಿಲ್ಲ ಕೂತ್ಕೋ. ವೆರಿ ಬ್ಯಾಡ್, ರಿಡಿಕ್ಯುಲಸ್. ಈ ಪೊಲೀಸ್ನವ್ರು ಏನ್ ಅನ್ಕೊಂಡಿದ್ದಾರೆ, ನಮ್ಮ ದೇಶದಲ್ಲಿ ನ್ಯಾಯ ಸತ್ತು ಹೋಗಿದೆ ಅದನ್ನ ಕೇಳೋಕೆ ಯಾರು ಇಲ್ಲ ಅಂತನ? ನಾವು ಲಾಯರ್ಗಳು ಇನ್ನೂ ಬದುಕಿದ್ದೀವಿ. ಯು ಡೋಂಟ್ ವರಿ, ನಾವು ಹೈಕೋರ್ಟ್ ಅಪೀಲ್ ಹೋಗೋಣ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ, ಸಿಒಡಿ ಆಫೀಸರ್ ರಾಣಾ ಮೇಲೆ ಅಫಿಡವಿಟ್ ಫೈಲ್ ಮಾಡ್ತೀನಿ. ಆ ಕಳ್ಳನ ಮಗ ಕೆಲಸ ಕಳ್ಕೊಂಡು ಬೀದ್ ಬೀದಿನಲ್ಲಿ ಹುಚ್ಚನ ಇತರ ಸುಪ್ತವಾಗಿ ಮಾಡ್ತೀನಿ ಸರ್. ಅದಕ್ಕೆ ಮುಂಚೆ ನನಗೆ ಪೆರಲ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ರೆ? ಹಾ ಹಾ, ಸೂಪರಿಂಟೆಂಡೆಂಟ್ ನಿನ್ನ ವಿಷಯ ಎಲ್ಲ ಡೀಟೇಲ್ ಆಗಿ ಹೇಳ್ಬಿಟ್ಟಿದ್ದಾರೆ. ಆಗಲೇ ಅಪ್ಲಿಕೇಶನ್ ಡ್ರಾಫ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವತ್ತು ನಾನು ಅಪ್ಲಿಕೇಶನ್ ಹಾಕಿದ್ರು ಅದು ಸ್ಯಾಂಕ್ಷನ್ ಆಗಿ ಜೈಲ್ ಅಥಾರಿಟೀಸ್ಗೆ ಆರ್ಡರ್ಸ್ ಬರೋ ಹೊತ್ತಿಗೆ ಅಟ್ಲೀಸ್ಟ್ ಒಂದು ವಾರನಾದರೂ ಆಗುತ್ತೆ. ಅಲ್ಲಿವರೆಗೂ ನಾನು ಯಾಕೆ ಇರೋದು? ನಿಮ್ಮ ಮಗನ ನಾನು ನೋಡ್ಕೋತೀನಿ, ಅವನ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅಷ್ಟು ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಸರ್. ನೋ ನೋ ನೋ, ದಟ್ಸ್ ಮೈ ಡ್ಯೂಟಿ ಸರ್. ನಿಮ್ಮ ಫೀಸು, ಕೋರ್ಟ್ ಫೀಸು ಎಷ್ಟಾಗುತ್ತೆ ಅಂತ ಒಂದು ಐಡಿಯಾ ಕೊಟ್ರೆ. ನಾನು ಓಡಾಡೋದು ಬಹಳಷ್ಟಿದೆ. ಮೆಡಿಕಲ್ ರಿಪೋರ್ಟ್ಸ್ನ ಕಲೆಕ್ಟ್ ಮಾಡಬೇಕು, ಪೊಲೀಸ್ ರೆಕಾರ್ಡ್ಸ್ನ ತೆಗೆಸ್ಬೇಕು. ಅದೆಲ್ಲ ಫಾಲ್ಸ್ ರಿಪೋರ್ಟ್ಸ್ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಅದು ಸುಳ್ಳು, ನಡೆದ ಸತ್ಯ ಇದು ಅಂತ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕು. ಅದಕ್ಕೆ ಕೆಲವು ಸಾಕ್ಷಿಗಳನ್ನ ನಾವು ತಯಾರು ಮಾಡಲೇಬೇಕು. ಇನ್ನ ಮಾಮೂಲಿ ಕೋರ್ಟ್ ಫೀಸು ಜೊತೆಗೆ ನಿಮ್ಮ ಮಗನ ನೋಡ್ಕೊಳ್ಳೋ ಖರ್ಚು ಬೇರೆ. ಒಟ್ಟಿನಲ್ಲಿ ಒಂದ್ ಐದು ಆರು ಸಾವಿರ ರೂಪಾಯಿ ಬೇಕಾಗುತ್ತಪ್ಪ. ಐದಾರು ಸಾವಿರ ನೋಡಪ್ಪ, ಭಗವಂತ ನಾಣ್ಯಗೂ ನನಗೆ ಹಣ ಮುಖ್ಯ ಅಲ್ಲ. ಆದ್ರೆ ಏನು ಮಾಡೋದು, ಈಗಿನ ಕಾಲದಲ್ಲಿ ಹಣ ಕೊಡದೆ ಹೆಣ ಕೂಡ ಸುಡಲ್ಲ. ಮುಖ್ಯವಾಗಿ ಪೊಲೀಸ್ ಇನ್ವಾಲ್ವ್ಮೆಂಟ್ ಇದೆ ಈ ಕೇಸ್ನಲ್ಲಿ ಸರ್. ಅಷ್ಟೊಂದು ಹಣ ನನ್ನ ಕೆಲವೊಟ್ಟಿಗೆ ಸೇರ್ಸೋಕ್ಕಾಗಲ್ಲ ಸರ್. ಒಂದು ಕೆಲಸ ಮಾಡು, ಜೈಲಿನಲ್ಲಿ ಕೆಲಸ ಮಾಡಿಸ್ತಾರಲ್ಲ ಅದ್ರಲ್ಲಿ ಬರೋ ಹಣನ ಆಗಾಗ್ಗೆ ಕೊಡಿ ಅಂತ ಜೈಲ್ ಸೂಪರಿಂಟ ಕೇಳ್ಕೊ. ಅದೇನೋ ಒಂದು ಪ್ರೊಸೀಜರ್ ಇರ್ತದೆ, ಅದ್ರ ಪ್ರಕಾರ ಅವರೆಲ್ಲ ಮಾಡ್ಕೋತಾರೆ. ನಾನು ಒಂದು ಮಾತು ಅವ್ರಿಗೆ ಹೇಳ್ತೀನಿ. ಅಂದಾಗೆ ನಿನ್ನ ಮಗನ ಹೆಸರೇನು? ನವೀನ್ ಅಂತ ಸರ್. ನವೀನ್, ಟೇಕ್ ದಿಸ್ ಕಾರ್ಡ್. ನಾನೇ ಹಾಗಾಗಿ ಬರ್ತಿರ್ತೀನಿ, ಅರ್ಜೆಂಟ್ ಏನಾದರೂ ಬೇಕಾದ್ರೆ ಫೋನ್ ಮಾಡಿಸು. ಬರಲ? ಅದು ಅರ್ಜೆಂಟಾಗಿ ಹಣನ ಅರೇಂಜ್ ಮಾಡಿಬಿಟ್ರೆ ಐ ಕ್ಯಾನ್ ಪ್ರೊಸೀಡ್ ಇಮಿಡಿಯೇಟ್ಲಿ ಅಲ್ವಾ? ಪ್ರಯತ್ನ ಪಡ್ತೀನಿ ಸರ್. ದೆನ್ ಓಕೆ. ನಮಸ್ಕಾರ ಸರ್. ನಮಸ್ಕಾರ ವಿಜಯ್, ಏನ್ ಸಮಾಚಾರ? ನಮ್ಮಿಂದ ಇನ್ನೊಂದು ಸಹಾಯ ಆಗ್ಬೇಕಾಗಿತ್ತು. ಏನಪ್ಪ? ಲಾಯರ್ ಕೃಷ್ಣಮೂರ್ತಿ ಅವರು ಐದಾರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿದ್ರು. ಈ ಪರಿಸ್ಥಿತಿಲಿ ಒಟ್ಟಿಗೆ ಕೊಡೋದ್ ಕಷ್ಟ. ನಾನಿಂದ ದುಡಿಯೋ ಹಣನ ನೀವು ಆಗಾಗ್ಗೆ ಕೊಟ್ರೆ ಯೂಶಲಿ ಅದನ್ನ ನಿನ್ನ ಬಿಡುಗಡೆ ಆದ್ಮೇಲೆ ಕೊಡು. ಆದ್ರೆ ನಿಮ್ ಕೇಸ್ನ ಸ್ಪೆಷಲ್ ಕೇಸ್ ಅಂತ ಟ್ರೀಟ್ ಮಾಡಬಹುದು. ನೀನೊಂದು ಅಪ್ಲಿಕೇಶನ್ ಬರ್ಕೊಡು, ಹೈಯರ್ ಅಥಾರಿಟೀಸ್ ಅನ್ನ ಕನ್ಸಲ್ಟ್ ಮಾಡಿ ಗ್ರಾಂಟ್ ಮಾಡಿಸ್ತೇನೆ. ಆಯ್ತು ಸರ್, ನಾನು ಇವತ್ತೇ ಅಪ್ಲಿಕೇಶನ್ ಬರ್ಕೊಡ್ತೀನಿ. ಓಕೆ. ಆ ಹುಡುಗ ಬದುಕದಂತ? ಬದುಕದೆ ಏನು, ಗಟ್ಟಿ ಪಿಂಡ, ಕಾಲ್ ಫ್ರಾಕ್ಚರ್ ಆಗಿದೆ ಅಂತೆ, ಆಸ್ಪತ್ರೆಯಲ್ಲಿ ಇದ್ದಾನೆ. ಏನೇ ಆದ್ರೂ ಅವರಪ್ಪ ಸಖತ್ ಆಸಾಮಿ ಕಣಯ್ಯ, ನಮ್ಗೆ ಬೀಸದಲ್ಲಯ್ಯ. ಅದಕ್ಕೆ ಬೀಸ್ತಾ ಇದ್ದಾನೆ ರಾಗಿನ. ಇಟ್ಸ್ ಪವರ್ ಕಣಯ್ಯ, ಇಟ್ಸ್ ಪವರ್. ಅದ್ರ ಮುಂದೆ ಯಾರು ಏನು ಮಾಡಕ್ಕಾಗಲ್ಲ. ಅವ್ನ್ ಜೈಲಿಂದ ಬಂದ್ಮೇಲೆ ಅವ್ನ್ ಕಣ್ಗೇನಾದ್ರು ಬಿದ್ರೆ ಏನೇ ನಮ್ ಗತಿ? ಥತ್, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಹಚ್ಚ, ನೀನ್ ಡಿಪಾರ್ಟ್ಮೆಂಟ್ಗೆ ನಾಲಾಯ ಕಣಯ್ಯ. ಹಂಗೇನಾದ್ರೂ ಅವ್ನ್ ಕಿರಿಕ್ ಮಾಡಿದ್ರೆ ನಾಲ್ಕೈದು ವರ್ಷ ಒಳಗೆ ತಳ್ಳಕ್ಕಾಗಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಇದಕ್ಕೇನು ಅವಸರ ಆಗಿತ್ತು? ನನ್ನ ಮಗ ಆಗಿದ್ದಾನೆ ಸರ್. ತುಂಬಾ ಚೆನ್ನಾಗಿದ್ದಾನೆ, ಅವನಿಗೇನು ಆಗಿಲ್ಲ. ಈಸ್ ಫಾಸ್ಟ್ ಇಂಪ್ರೂವಿಂಗ್. ಆ ಸರ್ಜನ್ ಭೇಟಿ ಮಾಡಿದ್ದೆ, ಅವರು ಧೈರ್ಯ ಕೊಟ್ಟರು. ಇವಾಗ ತಗೊಂಡ, ನನಗೋಸ್ಕರ ನಮ್ಮ ತಂದೆ ಎಷ್ಟೊಂದು ಹಿಂಸೆ ಪಡ್ತಿದಾರ ಅಂತ ನೊಂದ್ಕೊಂಡ. ನನ್ನನ್ನು ದಯವಿಟ್ಟು ನಮ್ಮ ತಂದೆ ಹತ್ರ ಕರ್ಕೊಂಡೋಗಿ ಅವ್ರನ್ನ ನೋಡ್ಲೇಬೇಕು ಅಂತ ಹಠ ಮಾಡ್ದ. ಎರಡ್ ಮೂರು ದಿವಸದಲ್ಲಿ ಪೆರೋಲ್ ಗ್ರ್ಯಾಂಟ್ ಆಗುತ್ತೆ, ಅವರೇ ಬಂದು ನಿನ್ ನೋಡ್ತಾರಪ್ಪ ಅಂತ ನಾನು ಹೇಳಿದೆ ಸರ್. ಅವ್ನು ಡಿಸ್ಚಾರ್ಜ್ ಆದ್ಮೇಲೆ ಯಾವ್ದಾದ್ರು ಒಳ್ಳೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ಬೇಕು ಸರ್. ಅದಕ್ಕೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ. ನಾನಿಲ್ಲಿದ್ದಾಗ ಅವನ ವಿದ್ಯಾಭ್ಯಾಸ ನಿಂತೋಗ್ಬಾರ್ದು ಸರ್.
ಅಯ್ಯಾ ನೀನು ಒಂದು ನಾನಿಲ್ವೇ ನಮ್ಮನೆ ಇಲ್ವೇ ಆ ಬೋರ್ಡಿಂಗ್ ಸ್ಕೂಲ್ ಯಾತಕ್ಕೆ ಬೇಕಾಗಿದೆ ನಮ್ಮ ಮನೆಯಲ್ಲೇ ಇದ್ಕೊಂಡು ಚೆನ್ನಾಗಿ ಓದ್ಕೋತಾನೆ ಬಿಡು ನಾನು ಇನ್ ಬರ್ಲಾ ಬರ್ತೀನಿ ನಮಸ್ಕಾರ ಹಲೋ ಕಿಮ್ಸ್ ಹಾಸ್ಪಿಟಲ್ ಡಾಕ್ಟರ್ ಸುಬ್ರಹ್ಮಣ್ಯಂ ಅವ್ರ ಪೇಷಂಟು 7 ವರ್ಷದ ಹುಡುಗ ನವೀನ್ ಅಂತ ನಿಮ್ಮ ಆಸ್ಪತ್ರೆಯಲ್ಲಿದ್ದಾನೆ ದಯವಿಟ್ಟು ನಾನು ಅವನ ಜೊತೆ ಮಾತಾಡಬೇಕು ಮೇಡಮ್ ನೀವ್ಯಾರು ನಾನು ಅವ್ರ ತಂದೆ ವಿಜಯ್ ಕುಮಾರ್ ಅಂತ ಮಿಸ್ಟರ್ ವಿಜಯ್ ನಾನು ನಿಮ್ಮನ್ನ ನೋಡ್ಕೊಳ್ತೇನೆ ನರ್ಸ್ ನಂದಿನಿ ಅಂತ ಓ ನಮಸ್ಕಾರ ನಂದಿನಿ ಅವರೇ ನನ್ನ ನವೀನ್ ಹೇಗಿದ್ದಾನೆ ಏನು ವಿಚಾರಿಸ್ತಾ ಇದ್ದೀರಲ್ಲ ನೀವು ಎಲ್ಲಿ ಹೋಗಿದ್ರಿ ಇಷ್ಟು ದಿನ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಾನೀಗ ಬರೋ ಪರಿಸ್ಥಿತಿ ಇಲ್ಲ ಅಂದ್ರೆ ನಾನೀಗ ಸೆಂಟ್ರಲ್ ಜೈಲಲ್ಲಿ ಕೈದಿಯಾಗಿದ್ದೇನೆ ಜೈಲ್ ಅಲ್ಲ ಯಾಕೆ ಅದನ್ನೆಲ್ಲ ಪರ್ಸನಲ್ ಆಗಿ ಹೇಳ್ತೀನಿ ಮೊದಲು ನನ್ನ ನವೀನ ಹೇಗಿದ್ದಾನೆ ಹೇಳಿ ಆರೋಗ್ಯವಾಗಿದ್ದಾನೆ ರೈಟ್ ಲೆಗ್ ಫ್ರಾಕ್ಚರ್ ಆಗಿತ್ತು ಪ್ಲಾಸ್ಟರ್ ಹಾಕಿದ್ದೀವಿ ಇನ್ನೊಂದು ವಾರದಲ್ಲಿ ತೆಗೆದುಬಿಡ್ತೀವಿ ನೋಡಿ ನಂದಿನಿ ಅವರೇ ದಯವಿಟ್ಟು ಅವನ ಫೋನ್ ಹತ್ರ ಕರೀತೀರಾ ನಾನು ಅವನ ಜೊತೆ ಮಾತಾಡಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಫೋನ್ನಲ್ಲಿ ಯಾಕೆ ಅವನು ಯಾವಾಗಲೂ ನಿಮ್ಮನ್ನೇ ನೆನೆಸ್ಕೊಳ್ತಾ ಇರ್ತಾನೆ ನಾನೇ ಅಲ್ಲಿ ಕರ್ಕೊಂಡು ಬರ್ತೀನಿ ಥ್ಯಾಂಕ್ ಯು ನಂದಿನಿ ಅವರೇ ಯಾವಾಗ ಕರ್ಕೊಂಡು ಬರ್ತೀರಾ ಇವತ್ತೇ ಕರ್ಕೊಂಡು ಬರ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನೋಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನಾನು ಅವನು ನೋಡಬೇಕು ಅಂತ ಕಾಯ್ತಾ ಇರ್ತೀನಿ ನವೀನ್ ತಂದೆ ಸಿಕ್ಬಿಟ್ರು ಕಣೆ ಹೌದಾ ಏ ನಂದಿನಿ ಸುಮ್ಮನೆ ನಿಂತಿದ್ದೀರಾ ಏನಾಯ್ತು ನನ್ನ ಮಗನಿಗೆ ದಯವಿಟ್ಟು ಮಾತಾಡಿ ಇದರಲ್ಲಿ ನಮ್ದೇನು ತಪ್ಪಿಲ್ಲ ವಿಜಯ್ ನೋಡಿ ಈ ರೀತಿ ಒಗ್ಗಟ್ಟಲ್ಲಿ ಮಾತಾಡಬೇಡಿ ದಯವಿಟ್ಟು ಏನಾಯ್ತು ಅಂತ ಬಿಡಿಸಿ ಹೇಳಿ ನೀವು ಫೋನ್ ಮಾಡಕ್ ಸ್ವಲ್ಪ ಹೊತ್ತು ಮುಂಚೆ ನವೀನ್ ವಾರ್ಡ್ನಲ್ಲೇ ಇದ್ದ ನಿಮ್ಮ ಹತ್ರ ಮಾತಾಡಿ ನಿಮ್ಮ ವಿಷಯವನ್ನು ತಿಳಿಸೋಣ ಅಂತ ಸಂತೋಷವಾಗಿ ಹೋದೆ ಆದ್ರೆ ಅವನಲ್ಲಿರ್ಲಿಲ್ಲ ಇಡೀ ಹಾಸ್ಪಿಟಲ್ ಹುಡುಕಿದ್ವಿ ಆದ್ರೆ ನವೀನೆಲ್ಲೂ ಸಿಗ್ಲಿಲ್ಲ ಕಡೆಗೆ ಪೊಲೀಸ್ಗೂ ಕಂಪ್ಲೇಂಟ್ ಕೊಟ್ವಿ ಡ್ಯಾಮ್ ದ ಪೊಲೀಸ್ ಅವ್ರೇನ್ ಮಾಡ್ತಾರೆ ಲಾಯರ್ ಏನಾದ್ರು ಬಂದು ಕರ್ಕೊಂಡು ಹೋದ್ರಾ ಲಾಯರ್ ಯಾವ ಲಾಯರ್ ಕೃಷ್ಣಮೂರ್ತಿ ಅಂತ ಒಬ್ಬ ಲಾಯರ್ನ ನವೀನ್ ನೋಡ್ಕೊಳಕ್ಕಿಂತ ಅಪಾಯಿಂಟ್ ಮಾಡಿದ್ದೆ ಅವರೇನಾದ್ರೂ ಬಂದು ನವೀನ್ ಕರ್ಕೊಂಡು ಹೋಗಿರ್ಬೋದಾ ಏನ್ ಮಾತಾಡ್ತಾ ಇದ್ದೀರಾ ಆಕ್ಸಿಡೆಂಟ್ ಆದ ದಿನದಿಂದ ಇವತ್ತಿನ ನವೀನ್ ನೋಡೋಕೆ ಯಾರು ಬಂದಿಲ್ಲ ಅಂದ್ರೆ ಆ ಲಾಯರ್ ಆಸ್ಪತ್ರೆಗೆ ಬಂದೇ ಇಲ್ವಾ ಯಾರು ಬಂದಿಲ್ಲ ಮಿಸ್ಟರ್ ವಿಜಯ್ ಅವತ್ತು ನೀವು ನೋಡಿದವಳು ಇವತ್ ನೋಡ್ತಾ ಇದ್ದೀನಿ ಆ ಪೊಲೀಸ್ ಸ್ಟೇಷನ್ಗೆ ಎಷ್ಟು ಸರಿ ಫೋನ್ ಮಾಡಿದ್ರು ಯಾರು ನಿಮ್ ಬಗ್ಗೆ ಸರಿಯಾಗಿ ಹೇಳಲೇ ಇಲ್ಲ ಎಲ್ಲ ನನ್ನ ದುರಾದೃಷ್ಟ ಒಟ್ಟಿನಲ್ಲಿ ನನ್ನ ಮಗನ ನಾನು ಕಳ್ಕೊಂಡೆ ನವೀನ್ ಡೋಂಟ್ ವರಿ ಮಿಸ್ಟರ್ ವಿಜಯ್ ಅವನ್ನ ಹೇಗಾದ್ರೂ ನಾನು ಹುಡುಕ್ತೀನಿ ಪ್ಲೀಸ್ ಬಿಲೀವ್ ಮೀ ಥ್ಯಾಂಕ್ ಯು ನಂತಲೆ ಥ್ಯಾಂಕ್ ಯು ನವೀನ್ ಅನ್ನು ಕಳ್ಕೊಳಕ್ ನಾನು ತಯಾರಾಗಿಲ್ಲ ಐ ವಾಂಟ್ ಇಟ್ ದಾನ ಮಾಡಕ್ಕಿದೆ ಧರ್ಮಛತ್ರ ಏನೋ ಹೋಗ ತಗಡ್ ನನ್ ಮಗ ಬರೀ 9 ರೂಪಾಯಿ ಇಟ್ಟಿದ್ದಾನೆ ಪರ್ಸಲ್ಲಿ ತತ್ತೇರಿಕೆ
ನೋಡ್ಲಿಕ್ಕೆ ಲಾಯರ್ ಕೃಷ್ಣಮೂರ್ತಿ ಬಂದಿದ್ದ. ಐ ಆಮ್ ಸಾರಿ ಅಪ್ಪ, ಬೆರೋಲ್ ಗ್ರ್ಯಾಂಟ್ ಆಗೋದು ಯಾಕೋ ಸ್ವಲ್ಪ ಲೇಟ್ ಆಗ್ತಾ ಇದೆ. ಅದಕ್ಕೆ ನಿಮ್ಮ ಮಗನ ಇಲ್ಲಿ ಕರ್ಕೊಂಡು ಬರೋಣ ಅನ್ಕೊಂಡು ಆಸ್ಪತ್ರೆಗೆ ಹೋದೆ. ಆದ್ರ ಬಡ್ಡಿ ಮಕ್ಕಳು ಡಾಕ್ಟರ್ ಅದು ಏನ್ ಕೆಲಸ ಮಾಡ್ತಾರೋ ಏನೋ, ಇನ್ನೂ ಸದ್ಯಕ್ಕೆ ಪ್ಲಾಸ್ಟರ್ ಬಿಚ್ಚಲ್ವಂತೆ, ಆ ಪ್ಲಾಸ್ಟರ್ ಬಿಚ್ಚವರೆಗೂ ಅವನ ಆಚೆ ಕಳ್ಸಲ್ವಂತೆ. ಯಾವತ್ ಬಿಸ್ತೀನಿ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಏನು ಹೇಳಕ್ ಆಗೋಲ್ವಂತೆ. ಹೋಪ್ಲೆಸ್ ಪೀಪಲ್ ಅಲ್ಲಪ್ಪ. ಹೇಳ್ಕೊಂಡು
ಈ ಲಾಯರ್ ಕೃಷ್ಣಮೂರ್ತಿ ಮೇಲೆ ಕೈ ಮಾಡ್ತೀಯ? ನೋಡ್ಕೋತೀನೋ? ನೋಡ್ಕೋತೀನಿ. ಕಾಕಿ ಬಟ್ಟೆ ಮೇಲೆ ಕೈ ಮಾಡಿದಕ್ಕೆ 4 ವರ್ಷ ಆಯ್ತು. ಈ ಕರಿ ಕೋಟ್ ಮೇಲೆ ಕೈ ಮಾಡಿದ್ದಕ್ಕೆ ಇನ್ನೂ 5 ವರ್ಷ ನೀನು ಕಂಬಿನೆನ್ಸ್ ಆಗಿ ಮಾಡ್ಲಿಲ್ಲ. ಈ ಕೋಟ್ನ ಬೆಂಕಿಗಾಗಿ ಸುಟ್ಟು ಹಾಕ್ಬಿಡ್ತೀನೋ? ಬರ್ತೀನೋ? ನನ್ನ ಹಣೆಯಲ್ಲಿ ಬರ್ತಿರೋದನ್ನ ನೀನಲ್ಲ ನಿಮ್ಮಪ್ಪನ ಕೈಲಿ ತಿದ್ದಕ್ ಸಾಧ್ಯ ಇಲ್ಲ. ಹೋಗೋ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಎಲ್ರಿಗೂ ಇದೆ, ನನ್ಗೆ ಇಲ್ಲ ಜೋಡಿ. ಹಾಯ್ ಡಾರ್ಲಿಂಗ್, ಇಷ್ಟು ವರ್ಷ ವಿರಹ ವೇದನೆಯಿಂದ ಬಳಲುತ್ತಿದ್ದ ನನ್ನನ್ನು ನೀನಾದ್ರೂ ನೋಡಿ ಕಣ್ಣು ನೋಡ್ದಲ್ಲ, ಎಲ್ಲಿ ಒಂದು ಕಿಸ್ ಕೊಡು. ಎಲ್ಲಿ ಇಲ್ಲಿ ಕೊಡು. ಇಲ್ಲಿ ಜೀವನ್ ಕಾಕ ಬರ್ತಾನೆ. ಬಾರೋ. ಏ ಹೇಳ, ಏ ಬಂದಲ್ಲ. ಚಮ್ಮಕ್ ಚಲ್ಲು, ಏನಿದೆ ಮಾಲು? ಏನೇ ಇವತ್ ಬಾರಿನ ಹೊಡೆದ್ಬಿಟ್ಟಿದ್ಯಾ? ನಾನಲ್ಲ, ಇವನ್ ಹೊಡೆದಿದ್ದು. ಇವನ ಯಾರು? ಹೊಸಬ? ಇವನೊಬ್ಬ ಅನಾಥ, ನಮ್ ಹಂಗೆ. ಹೊಸಬ ಆದ್ರೂ ಭಾರಿ ಮಾಲೆ ಹೊಡೆದಿದ್ದೀಯ. ಮಹಾನ್ ಛತ್ರಿ ನೀನು. ಹೆಸರು? ನವೀನ್. ನವೀನ್? ಏ ಕಾಕ, ಮಾತ ಆಮೇಲೆ ಮೊದಲು ದುಡ್ಡು ತೆಗಿ. ಮಾಲ್ ಮಾತ್ರ ಭಾರಿ ಬೇಕು, ದುಡ್ಡು ಮಾತ್ರ ಇಷ್ಟು ಕಮ್ಮಿ ಕೊಡ್ತೀಯಲ್ಲ, ತೆಗಿ ತೆಗಿ ಇನ್ನೊಂದು 50. ಬಲಿದ್ದೀಯ ಕಣೆ ನೀನು. ಇವನ್ ಇರ್ತ ದೊಡ್ಡ ಛತ್ರಿ ನೀನು. ತಗ. ಏನಿಲ್ಲ, ನಿಂತಿದ್ಯಾ? ಜಾಗ ಖಾಲಿ ಮಾಡು. ಹೋಯ್ತೀನಿ, ಇರಲೇ. ಇದೀಯ ನೋಡು ನೀನು. ಈ ಇವರಿಗೆ ಸಂಬಂಧಪಟ್ಟಂತೆ ಆರೋಪಿಯಾದ ವಿಜಯ್ ಕುಮಾರ್ ಅವರು ಈಗಾಗಲೇ 4 ವರ್ಷಗಳ ಸಜೆಯನ್ನು ಅನುಭವಿಸುತ್ತಿದ್ದಾರೆ. ಅವರ ಫಿರ್ಯಾದಿಗೆ ಶ್ರೀ ಕೃಷ್ಣಮೂರ್ತಿ ಎಂಬ ವಕೀಲರನ್ನು ನೇಮಿಸಲಾಗಿತ್ತು. ವಿಜಯ್ ಕುಮಾರ್ ಅವರು ಜೈಲಿನಲ್ಲಿ ಆವೇಶ ಭರಿತರಾಗಿ ಶ್ರೀ ಕೃಷ್ಣಮೂರ್ತಿ ಅವರ ಮೇಲೆ ಹಲ್ಲೆ ನಡೆಸಿ ಕೊಲೆಗೆ ಪ್ರಯತ್ನಿಸಿದರೆಂದು ಪ್ರತ್ಯಕ್ಷ ಸಾಕ್ಷ್ಯಗಳಿಂದ ಸಾಬೀತಾಗಿದೆ. ಆದ್ದರಿಂದ ಅಪರಾಧಿ ವಿಜಯ್ ಕುಮಾರ್ ಅವರು ಐಪಿಸಿ ಸೆಕ್ಷನ್ 305 ಮತ್ತು 307 ಪ್ರಕಾರ ಪ್ರಸ್ತುತ 4 ವರ್ಷಗಳ ಸೆರೆವಾಸವನ್ನು ಪೂರ್ತಿಗೊಳಿಸಿದ ಬಳಿಕ ಮತ್ತೆ 5 ವರ್ಷಗಳ ಕಠಿಣ ಸಜೆಯನ್ನು ಅನುಭವಿಸಬೇಕೆಂದು ಈ ಮೂಲಕ ಈ ನ್ಯಾಯಾಲಯವು ಆದೇಶ ನೀಡುತ್ತದೆ. ಈ ಪ್ರಪಂಚದಿಂದ ಔಟ್ ಮಾಡಕ್ ಬಂದಿದ್ದೀನಿ ಮಗನೇ. ಸಾವಿಗೆ ಬೇರೆ ಯಾರು ಕಾರಣರಲ್ಲ, ನನ್ನ ಸ್ವಇಚ್ಛೆಯಿಂದ ನಾನೇ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ. ಶಟ್ ಅಪ್, ಬರ್ದು ಸೈನ್ ಮಾಡು.
ನಾ ನಿನ್ನ ಕೊಂದು ಗಲ್ಗೋಗ್ತೀನ ನಾ ನಾ ಕೃಷ್ಣಮೂರ್ತಿ ಆತ್ಮಹತ್ಯೆ ಪೇಪರ್ ಪೇಪರ್ ಬಿಸಿ ಬಿಸಿ ಸುದ್ದಿ ಲಾಯರ್ ಕೃಷ್ಣಮೂರ್ತಿ ಆತ್ಮಹತ್ಯೆ ವಿಜಯ್ ನಿಮ್ಮಗಳ ದರಿದ್ರ ಸ್ವಾರ್ಥದಿಂದ ನರಕ ಯಾತನೆ ಅನುಭವಿಸಿದ್ನಲ್ಲ ಅದೇ ವಿಜಯ್ ನನ್ನ ನನ್ನ ಮಗನ ಜೊತೆ ನೆಮ್ಮದಿಯಾಗಿ ಬಾಳಕ್ ಬಿಡದೆ ಈ ಸ್ಥಿತಿಗೆ ತಂದ ಈ ಚಂಡಾಲನ್ನ ಸುಮ್ಮನೆ ಬಿಟ್ಬಿಡು ಅಂತೀರಾ ನನ್ನ ಗಂಡ ನಿಮ್ಮನ್ನ ನಿಮ್ಮ ಮಗನಿಂದ ದೂರ ಮಾಡಿದ್ರು ಅನ್ನೋ ಕಾರಣಕ್ಕೆ ನನ್ನ ನನ್ನ ಮಗನ ಅನಾಥರನ್ನಾಗಿ ಮಾಡೋದು ಯಾವ ನ್ಯಾಯ ಸರ್ ಏನೋ ತಿಳಿದಿ ಮಗು ನಿಮ್ಗೇನ್ ಅನ್ಯಾಯ ಮಾಡಿದೆ ನಾನ್ ನಿಮ್ಗೇನ್ ಅನ್ಯಾಯ ಮಾಡಿದೀನಿ ನನ್ನ ಗಂಡನ್ ಕೊಲ್ಲೋದ್ರಿಂದ ನಿಮ್ ಮಗ ಮತ್ತೆ ಸಿಗೋ ಹಾಗಿದ್ರೆ ನಿರ್ದಾಕ್ಷಣ ಕೊಂದು ಬಿಡಿ ಸರ್ ನಾನು ಇವ್ರು ಸಾವಲ್ಲ ಸಂತೋಷವಾಗಿ ಸ್ವೀಕರಿಸ್ರಿ ಸರ್ ಸಂತೋಷವಾಗಿ ಸ್ವೀಕರಿಸ್ತೀನಿ ನನ್ನ ಕ್ಷಮಿಸಿ ಅಮ್ಮ ಹೇಳ ಮೇಲೆ ವಿಜಯ್ ನನ್ನ ಕ್ಷಮಿಸ್ಬಿಡು ವಿಜಯ್ ನನ್ನ ತಪ್ಪು ಏನು ಅಂತ ನನಗೆ ಈಗ ಅರ್ಥವಾಗ್ತಾ ಇದೆ ಇನ್ನು ಮುಂದೆ ಯಾರಿಗೂ ಇಂಥ ಅನ್ಯಾಯ ಮಾಡಲ್ಲ ಎಲ್ಲಿ ನಿನ್ನ ಪಾರ್ಟ್ನರ್ ಯಾರು ಆ ಸಿಒಡಿ ಆಫೀಸರ್ ರಾಣಾ ತಾನೆ ಎಸ್ ಅವನ್ ಸ್ಪೆಷಲ್ ಟ್ರೈನಿಂಗ್ ಅಂತ ಡೆಲ್ಲಿಗೆ ಹೋಗಿದ್ದಾನೆ ಅವನ್ ಬರೋದು 4-5 ವಾರ ಆಗುತ್ತೆ ಸುಳ್ಳು ಇಲ್ಲ ವಿಜಯ್ ಇದು ಸತ್ಯ ಇವತ್ತು ನಿನ್ನ ಮಗ ನಿನ್ನ ಹೆಂಡತಿ ಒಳ್ಳೆತನದಿಂದ ನಿನ್ನ ಜೀವಿಸತೆ ಉಳ್ಕೊಂಡಿದ್ಯಾ ಮತ್ತಾವತ್ತಾದ್ರೂ ಈ ರೀತಿ ಅನ್ಯಾಯ ಮಾಡೋದಾಗ್ಲಿ ಅಥವಾ ಅಧಿಕಾರ ಇದೆ ಅಂತ ನನ್ನ ಮೇಲೆ ಅದ್ರ ಕೇಸ್ ಫೈಲ್ ಮಾಡಿದ್ರೆ ಜಗತ್ತಿನ ಯಾವುದೇ ಸೆಂಟಿಮೆಂಟ್ಗೂ ನಾನು ಬಗ್ಗವನಲ್ಲ ನಿನ್ನ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಮರಿ ಯಾರು ಬೇಕಿತ್ತು ಐ ಆಮ್ ಸಾರಿ ನಾನು ರಾಂಗ್ ಅಡ್ರೆಸ್ ಬಂದ್ಬಿಟ್ಟೆ ಅಂತ ಕಾಣುತ್ತೆ ಎಕ್ಸ್ಕ್ಯೂಸ್ ಮೀ ನೀವು ಮಿಸ್ಟರ್ ವಿಜಯ್ ಅಲ್ವಾ ಹೌದು ಅರೆ ಹೇಳ್ಬಾರ್ದಿತ್ತ ಅಬ್ಬಾ ಎಷ್ಟು ಬದಲಾಗ್ಬಿಟ್ಟಿದ್ದೀರಾ ನೀವು ಮಾತ್ರ ಹಾಗೆ ಇದ್ದೀರಾ ಮೇ ಐ ಕಮ್ ಇನ್ ಐ ಆಮ್ ರಿಯಲಿ ಸಾರಿ ನಿಮ್ಮ ನೋಡಿ ಸಂತೋಷದಲ್ಲಿ ಒಳಗೆ ಕರೆಯೋದನ್ನೇ ಮರ್ತ್ಬಿಟ್ಟೆ ಬನ್ನಿ ಪ್ಲೀಸ್ ಕಮ್ ಕೂತ್ಕೊಳ್ಳಿ ಏನ್ ತಗೋತೀರಾ ಕಾಫಿ ಟೀ ಕಾಫಿ ಒಂದ್ ನಿಮಿಷ ಬಂದ್ಬಿಟ್ಟೆ ಕಾಫಿ ಹಿಯರ್
ಆವತ್ತಿನಿಂದ ಇವತ್ತಿನವರೆಗೂ ನಾನು ನವೀನ್ ಹುಡುಕದೇ ಇರೋ ಜಾಗನೇ ಇಲ್ಲ. ಆದರೆ ಎಲ್ಲೂ ಒಂದು ಸುಳುವೇ ಸಿಗಲಿಲ್ಲ. ಕೊನೆಗೆ ರಿಮೈಂಡ್ ಹೋಮ್ನಲ್ಲೂ ವಿಚಾರಿಸ್ಬಿಟ್ಟೆ. ನಿಮ್ಗೆ ಅವನ ಬಗ್ಗೆ ಯಾಕೆ ಇಷ್ಟೊಂದು ಕಾಳಜಿ? ನಾನು ಆಸ್ಪತ್ರೆಯಲ್ಲಿ ಇವನ ಹಾಗೆ ತುಂಬ ಮಕ್ಕಳನ್ನು ನೋಡ್ಕೋತಿದ್ದೆ, ಈಗಲೂ ನೋಡ್ಕೋತಾ ಇದ್ದೀನಿ. ಆದರೆ ನವೀನ್ ಮೇಲೆ ಯಾಕೋ ನನಗೊಂಥರ ಸ್ಪೆಷಲ್ ಅಟ್ಯಾಚ್ಮೆಂಟ್ ಬೆಳೀತು. ನೀವು ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಬಹುಶಃ ಬೇರೆ ಮಕ್ಕಳನ್ನ ನೋಡ್ಕೊಳ್ಳೋಕೆ ಅವ್ರ ತಂದೆನೋ ತಾಯಿನೋ ಬೇರೆ ಯಾರಾದರೂ ಇರ್ತಿದ್ರು. ಆದರೆ ನವೀನ್ಗೆ ಯಾರೂ ಇರಲಿಲ್ಲ. ನಾನು ನನ್ನ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿನ ಕಳ್ಕೊಂಡು ಅನಾಥರಾದವಳು. ಇಂಥವ್ರ ಮನಸ್ಥಿತಿ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಒಂದು ಕಾರಣ ಇರಬಹುದು. ಅವನು ಕಳೆದು ಹೋದಿನ ನನಗೆ ತುಂಬ ದುಃಖ ಆಯಿತು. ನಿಮ್ಮ ಮನೆಯಲ್ಲಿ ಇವತ್ತೇ ಜೈಲಿಂದ ಹೊರಗಡೆ ಬಂದಿದ್ದೀನಿ. ಇನ್ಮೇಲೆ ಒಂದು ಮನೆ, ಒಂದು ಕೆಲಸ ಹುಡ್ಕೋಬೇಕಷ್ಟೇ. ನಾನು ಮಾತು ಕೇಳ ಕೇಳಿ. ನಿಮ್ಗೆ ಅಭ್ಯಂತರ ಇಲ್ಲದೆ ಹೋದ್ರೆ ನೀವೇ ಮನೇಲೆ ಇರಬಹುದು. ಸಂಕೋಚ ಪಟ್ಕೊಳ್ಳೋಂಥದ್ದೇನೂ ಇಲ್ಲ. ಯು ಕ್ಯಾನ್ ಬಿ ಮೈ ಪೇಯಿಂಗ್ ಗೆಸ್ಟ್. ಥ್ಯಾಂಕ್ ಯು ನಂದಿನಿ ಅವರೇ. ಆದರೆ ನೀವು ಒಂಟಿಯಾಗಿರೋ ಈ ಮನೆಯಲ್ಲಿ ನಾನು ಒಂಟಿಯಾಗಿದ್ದೀನಿ ಅಂತಲೇ ಕೇಳ್ತಾ ಇರೋದು. ನೀವಿಲ್ಲಿದ್ರೆ ನನಗೊಂಥರ ಮಾರಲ್ ಸಪೋರ್ಟ್ ಸಿಕ್ಕಾಗುತ್ತೆ. ಆಗಲ್ಲ ಅನ್ಬೇಡಿ, ಒಪ್ಕೊಳ್ಳಿ ಪ್ಲೀಸ್. ನಾನು ನಿಮ್ಮ ಜೊತೆ ನಿಮ್ಮ ಮನೇಲಿ ಇದ್ರೆ ಸಮಾಜ ನಿಮ್ಮನ್ನು ಸುಮ್ಮನೆ ಬಿಡುತ್ತೆ ಅನ್ಕೊಂಡಿದ್ದೀರಾ? ಅದರ ಚಿಂತೆ ನನಗಿಲ್ಲ. ಇಷ್ಟು ದೊಡ್ಡ ಮನೆಯಲ್ಲಿ ನಾನೊಬ್ಬಳೇ ಒಂಟಿಯಾಗಿದ್ದೀನಿ. ನನಗೊಬ್ಬರು ಕಂಪ್ಯಾನಿಯನ್ ಬೇಕು. ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ಅದಕ್ಕೆ ಕೇಳಿದೆ. ಓಕೆ, ಥ್ಯಾಂಕ್ ಯು. See you, bye. Bye-bye. Bye, sweetheart. Bye. Thank you.
ಕಾಣಿಸ್ತಿದ್ಯಾ ಗೊತ್ತಾ, ನಿನ್ನ ಹಂಗೆ ಹಿಡ್ಕೊಂಡ್ ಹಿಂಡಿ ರಸ ಕುಡ್ದು ಕಬ್ಬಿನ ಸಿಪ್ಪೆ ಮಾಡ್ಬಿಡೋಣ ಅನ್ಸುತ್ತೆ. ಹೌದಾ? ನಿನ್ನೆ ರಾತ್ರಿ ಸುಮಾರು 12:30ಕ್ಕೆ ಬೆಂಗಳೂರಿನ ರೆಸಿಡೆನ್ಸಿ ರಸ್ತೆಯಲ್ಲಿ ಮಹಿಳೆಯೊಬ್ಬಳ ಭೀಕರ ಕೊಲೆ ನಡೆದಿದೆ. ಮೃತಳು ಸುಮಾರು 25-30 ವರ್ಷ ವಯಸ್ಸಿನವಳೆಂದು, ಬಹುಶಃ ಆಕೆಯ ವೃತ್ತಿ ವೇಶ್ಯಾವಾಟಿಕೆಯಾಗಿದ್ದಿರಬಹುದೆಂದು ಕ್ರೈಮ್ ಬ್ರಾಂಚ್ನ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀ ಮೊಹಿಯುದ್ದೀನ್ ಅವರು ನಮ್ಮ ವಕ್ತಾರರಿಗೆ ತಿಳಿಸಿದರು. ಶವದ ದೇಹದ ತುಂಬಾ ಚೂರಿಯಂತಹ ಹರಿತವಾದ ಆಯುಧಗಳಿಂದ ಇರಿದ ಅನೇಕ ಗಾಯಗಳಿದ್ದು ಯುವ ದರೋಡೆಕೋರರ ಗುಂಪೊಂದು ಈಗ ಊಹಿಸಲಾಗಿದೆ. ಈ ಹಿಂದೆ ನಗರದಲ್ಲಿ ನಡೆದ ಕೆಲವು ಕೊಲೆಗಳ ಹಿಂದೆಯೂ ಈ ಗುಂಪಿನದೇ ಕೈವಾಡವಿರಬಹುದೆಂದು ಸಹ ಶ್ರೀ ಮೊಹಿಯುದ್ದೀನ್ ಅವರು ತಿಳಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ. ಏನ್ ವಿಚಿತ್ರವಾಗಿದೆ ಅಲ್ಲ? ತುಂಬಾ ವರ್ಷಗಳಿಂದ ಇಂಥ ಕೊಲೆಗಳು ನಡೀತಾನೆ ಇವೆ. ಈ ಎಲ್ಲಾ ಕೊಲೆಗಳನ್ನು ಒಂದೇ ತರ ಮಾಡಿರೋದಂತೆ. ಅಂಡ್ ಕೊಲೆ ಆಗಿರೋರೆಲ್ಲ ವೆರಿ ಕಾಮನ್ ಪೀಪಲ್. ಈ ಕೊಲೆಗಳಿಗೆ ಕಾರಣ ಐ ಥಿಂಕ್ ಹೊಟ್ಟೆಪಾಡ್ಗೋಸ್ಕರ. ಸುಮಾರು 9-10 ವರ್ಷದ ಹಿಂದೆ ಈ ಚಿಕ್ಕ ಚಿಕ್ಕ ಮಕ್ಕಳು ಇಂಥ ಕೊಲೆಗಳನ್ನು ಮಾಡ್ತಿದ್ರು. ಆಗ್ನಿಂದ ಈಗಿನವರೆಗೂ ಇಂಥ ಕೊಲೆಗಳು ನಡೀತಾನೆ ಇದೆ. ಬಹುಶಃ ಆ ಚಿಕ್ಕ ಚಿಕ್ಕ ಮಕ್ಕಳೇ ದೊಡ್ಡವರಾಗಿ ಈ ಕೊಲೆ ಸುಲಿಗೆನ ಕಂಟಿನ್ಯೂ ಮಾಡ್ತಿದ್ದಾರೆ ಅನ್ಸುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಇದ್ರ ಬಗ್ಗೆ ಏನ್ ಆಕ್ಷನ್ ತಗೊಂಡಿಲ್ವಾ? ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ? ಈ ಪೊಲೀಸು ಸರ್ಕಾರ ಇವುಗಳಿಂದ ಏನು ಸಾಧ್ಯ ಇಲ್ಲ ಅಂತ ನಿಮಗ್ ಗೊತ್ತಿಲ್ವಾ? ನಂದಿನಿ, ನಾ ಬರ್ತೀನಿ. ರಾತ್ರಿ ಊಟಕ್ಕೆ ಮನೆಗೆ ಬಂದ್ಬಿಡಿ. ಓಕೆ.
Mr. Vijay, come to my chamber. May I come in, sir? Come in, Vijay. Take your seat. Wonderful, Vijay. Yukti jote, shakti nu jora gide. Namma detective agency il kelsa madake, you are the right person. Thank you, sir. Bye bye, Vijay. This is Ramesh. ನಮ್ಮ ಏಜೆನ್ಸಿಲಿ ಗೂಢಚಾರನ ಕೆಲಸ ಮಾಡ್ತಾ ಇದ್ದಾನೆ. ನೈಸ್ ಟು ಮೀಟ್ ಯು ವಿಜಯ್. ನೈಸ್ ಟು ಮೀಟ್ ಯು ಟೂ. ಹಾ ವಿಜಯ್, ರಮೇಶ್ ನಮ್ಮ ನೇಚರ್ ಆಫ್ ವರ್ಕ್ ಬಗ್ಗೆ ವಿವರಿಸಿ ಹೇಳ್ತಾನೆ, ಜೊತೆಗೆ ಟ್ರೈನಿಂಗು ಕೊಡ್ತಾನೆ. ನನ್ನ ಫಸ್ಟ್ ಅಸೈನ್ಮೆಂಟ್ ಏನು ಅಂತ ಕೇಳ್ಬೋದಾ? ವೆಲ್, ಇಟ್ಸ್ ಕ್ವೈಟ್ ಎ ಡಿಫಿಕಲ್ಟ್ ಟಾಸ್ಕ್. ಸುಮಾರು ವರ್ಷಗಳಿಂದ ವೈಲ್ಡ್ ಕ್ಯಾಟ್ಸ್ ಅನ್ನೋ ನೊಟೋರಿಯಸ್ ಗುಂಪು ಬಹಳಷ್ಟು ದರೋಡೆಗಳನ್ನ ಕೊಲೆಗಳನ್ನ ಮಾಡ್ತಾ ಇದೆ. ಗೊತ್ತು ಸರ್, ನಿನ್ನೆ ರಾತ್ರಿ ಈ ಗುಂಪು ಒಬ್ಬಳನ್ನ ಕೊಲೆ ಮಾಡಿದನ್ನ ಇವತ್ತು ಬೆಳಗ್ಗೆ ಟಿವಿ ನ್ಯೂಸ್ ಅಲ್ಲಿ ಕೇಳಿದೆ. ಎಕ್ಸಾಕ್ಟ್ಲಿ, ಈ ಗುಂಪನ್ನು ಹಿಡಿಯೋಕೆ ಸಿಒಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಬ್ಬರ ಕೈಯಲ್ಲೂ ಸಾಧ್ಯ ಆಗ್ತಾ ಇಲ್ಲ. ಈ ಇನ್ವೆಸ್ಟಿಗೇಷನ್ ಹೆಲ್ಪ್ ಮಾಡೋಕೆ ಗೌರ್ಮೆಂಟು ನಮ್ಮ ಏಜೆನ್ಸಿನ ರಿಕ್ವೆಸ್ಟ್ ಮಾಡ್ಕೊಂಡಿದೆ. ಈ ಆಪರೇಷನ್ನ ನೀನು ರಮೇಶ್ ಇಬ್ಬರೂ ಹ್ಯಾಂಡಲ್ ಮಾಡಬೇಕು. ವಿತ್ ಪ್ಲೆಜರ್ ಸರ್. ದಿಸ್ ಇಸ್ ಫಾರ್ ಯುವರ್ ಸೇಫ್ಟಿ. ತಗೋ. ಐ ಥಿಂಕ್ ನಾನು ಕೊಟ್ಟ ಟೆಸ್ಟು ಸ್ವಲ್ಪ ಕಠಿಣವಾಗಿತ್ತು ಅಂತ ಕಾಣುತ್ತೆ. ಇವತ್ತು ರೆಸ್ಟ್ ತಗೋ, ನಾಳೆಯಿಂದ ಕೆಲಸ ಶುರು ಮಾಡು. ಥ್ಯಾಂಕ್ ಯು ಸರ್. ವಿಜಯ್, ವಿಜಯ್ ಏನಾಯ್ತು? ವಿಜಯ್, ವಿಜಯ್ ಏನಿದು ರಕ್ತ ಗಾಯ? ಒಂದು ಡಿಟೆಕ್ಟಿವ್ ಏಜೆನ್ಸಿಗೆ ಕೆಲಸಕ್ಕೆ ಅಂತ ಇಂಟರ್ವ್ಯೂ ಹೋಗಿದ್ದೆ. ಅದ್ರ ಬಾಸು ನನ್ನ ಶಕ್ತಿ ಪರೀಕ್ಷೆ ಮಾಡಕ್ಕೆ ಈ ಟೆಸ್ಟ್ ಕೊಟ್ಟ ಪುಣ್ಯಾತ್ಮ. ಅದ್ರ ಪ್ರಸಾದ ಇದು. ಓಫೋ, ಅದಕ್ಕೆ ಟೆಸ್ಟಾ? ಅವನೆಂತ ಬಾಸ್ ಅವನು? ಇಂಟರ್ವ್ಯೂ ಅಂತ ಹೀಗ ಹೊಡ್ಸೋದು? ಅದು ಹೋಗ್ಲಿ, ಕೆಲಸ ಸಿಕ್ತಾ? ಇಷ್ಟೆಲ್ಲ ಆದ್ಮೇಲೆ ಸಿಗದೆ ಇರುತ್ತಾ? ನೋವಾಯ್ತಾ? ನೀ ನನಗೆ ನೋವು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಂದಿನಿ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ. ಈಗಾಗಲೇ ಹೊತ್ತಾಗೋಗಿದೆ ಈ ಸಿಗ್ನಲ್ ಲೈಟ್ ಒಂದು.
ಯೋ 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 ಹಿಲ್ಸಾಯ ಹಿಲ್ಸಾಯ ಅಲ್ಲಿ ಸರ್ ಬೇಕ್ ಕ್ಲೀನ್ ಮಾಡ್ಬಿಡ್ತೀನಿ ಸರ್ ಬೇಡ ಹೋಗಯ್ಯ ಗುಡ್ ಈವ್ನಿಂಗ್ ಸರ್ ಗುಡ್ ಈವ್ನಿಂಗ್ ಸರ್ ಇವತ್ತೊಂದಿಷ್ಟು ಜನ ಹುಡುಗರು ಒಂದು ಕಾರ್ನ ಬ್ಲಾಸ್ಟ್ ಮಾಡಿ ಜೊತೆಗೆ ಅದರಲ್ಲಿದ್ದ ಬ್ರೀಫ್ ಕೇಸ್ನ ದೋಚ್ಕೊಂಡು ಹೋದ್ರು ಆ ಹುಡುಗರು ಗ್ಯಾಂಗ್ ಲೀಡರು ಅಕಸ್ಮಾತ್ ನನ್ನ ಡಿಕ್ಕಿ ಹೊಡೆದ ನಾನಾವಾಗ ಕ್ಯಾಮ್ರಾದಲ್ಲಿ ಅವ್ನ ಫೋಟೋ ಕ್ಲಿಕ್ ಮಾಡಿದೆ ಆ ಹುಡುಗರು ನೋಡಿದ್ರೆ ಅವರೇ ವೈಲ್ಡ್ ಕ್ಲಾಸ್ ಸರ್ ಕಾಣಿಸ್ತಾರೆ ಸರ್ ಈ ಫೋಟೋ ನೋಡಿ ಈ ಮುಖದಲ್ಲಿರೋ ಲಕ್ಷಣಗಳು ಗಮನಿಸಿದ್ರೆ ನನಗೂ ಅದೇ ಅನುಮಾನ ಬರ್ತಾ ಇದೆ ವಿಜಯ್ ಹೌದು ಸರ್ ನಾನು ಅವನ್ನ ಅಟ್ಟಿಸ್ಕೊಂಡು ಹೋದೆ ಬೈ ಚಾನ್ಸ್ ತಪ್ಪಿಸ್ಕೊಂಡ್ಬಿಟ್ಟ ಈ ಇನ್ಸಿಡೆಂಟ್ ನಮ್ಗೊಂದು ವೈಟಲ್ ಕ್ಲೂ ಆಗುತ್ತೆ ವಿಜಯ್ ಇಲ್ಲಿವರೆಗೂ ವೈಲ್ಡ್ ಕ್ಯಾಟ್ಸ್ ನ ಯಾರು ನೋಡಿದ್ದೇ ಇಲ್ಲ ಯು ಮೈಟ್ ಬಿ ದಿ ಫಸ್ಟ್ ಮ್ಯಾನ್ ಟು ಹ್ಯಾವ್ ಸೀನ್ ದೆಮ್ ನೀನು ಇವನ್ ಮೂವ್ಮೆಂಟ್ಸ್ ನ ಫಾಲೋ ಮಾಡಿದ್ರೆ ಇಡೀ ಗ್ಯಾಂಗೇ ಹೊರಗೆ ಬಿಡುತ್ತೆ ಆಗ ವೈಲ್ಡ್ ಕ್ಯಾಟ್ಸ್ ಇವರೇ ಹೌದು ಅಲ್ವೋ ಅನ್ನೋದು ಕನ್ಫರ್ಮ್ ಆಗುತ್ತೆ ಎಸ್ ಸರ್ ಆದಷ್ಟು ಬೇಗ ಆ ಗ್ಯಾಂಗ್ ನ ಪತ್ತೆ ಮಾಡ್ತೀನಿ ಏನೇ ಇದು ಮೇರಾ ರಾಜ ನೋಡು ಚೆನ್ನಾಗಿ ಕಾಣಿಸ್ತೀನ ತುಂಬಾ ಚೆನ್ನಾಗಿದ್ಯಾ ಮೇರಿ ರಾಣಿ ಏಯ್ ಬಿಚಾ ಇಲ್ಲ ಏಯ್ ನಿಮಿ ನಿಂತ್ಕೊಳ್ಳ ನಿಮಿ ನಿಮಿ ನಿಂತ್ಕೋ ನೋಡು ಯಾಕ್ ನವೀನ್ ನನ್ನ ಈ ತರ ನೋಡಕ್ಕೆ ನಿನ್ಗೆ ಇಷ್ಟ ಇಲ್ವಾ ನನಗೂ ಇಷ್ಟ ಇದೆ ಆದ್ರೆ ಅದನ್ನೆಲ್ಲ ಹಾಕೊಳ್ಳೋ ಯೋಗ್ಯತೆ ನಿನ್ಗಿಲ್ಲ ನಿಮ್ಮ ಮೊದ್ಲು ಹೊಟ್ಟೆ ಹೊರ್ಕೊಂಡ್ರೆ ಸಾಕಾಗಿದೆ ಆಮೇಲೆ ಮೈಗೆ ಕೈಗೆ ಎಲ್ಲ ಅಲಂಕಾರ ಜೀವನ್ ಕಾಕ ಬರೋ ಹೊತ್ತಾಯ್ತು ಒಡವೆಗಳನ್ನು ಬಿಚ್ಚು ಈ ನವೀನ್ ಅವನ್ ಬರೋವರ್ಗುನಾದ್ರೂ ಹಾಕೊಂಡಿರ್ತೀನಿ ಅವನ್ ಬಂದೇ ಬಿಟ್ಟ ನೋಡು ಬುಲ್ಬುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತಿನ ಸಾಕ್ ಬಿಚ್ಚು ಬೇರೆ ಯಾರಾದ್ರೂ ನೋಡಿದ್ರೆ ದಿಷ್ಟಿಗಿಷ್ಟಿ ಆದಾತು ನಿಖಲ್ ನಿಖಲ್
ಕೊಟ್ಟ ಚಾಕು ನನಗೆ ತೋರಿಸ್ತೀಯ? ಮರ್ಯಾದೆಯಿಂದ ಜೋಬ್ನೊಳಗೆ ಬಿಟ್ಟದನ್ನ ಹೊರಗೆ ತೆಗಿ. ಓಹ್ ಅದ ಬಲು ಶಾರಿದೀಯ ಬೇಟ, ನಿನ್ನ ಸುಮ್ಮನೆ ಟೆಸ್ಟ್. ಕಾಕ ನೀನು ನನ್ನ ಟೆಸ್ಟ್ ಮಾಡ್ತೀಯ? ಯಾವ ಸ್ಕೂಲಲ್ಲಿ ನಿನ್ ಮೇಸ್ಟ್ರೋ ಅದೇ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ನಾನು. ಮರ್ಯಾದೆಯಿಂದ ದುಡ್ಡೆಣಸಿ ಜಾಗ ಖಾಲಿ ಮಾಡು. ಗುಸ್ಸ ಮಾಡ್ಕೋಬೇಡ ಬೇಟ, ಯಾವತ್ತಿದ್ರು ನೀವು ನನಗೆ ನಾನು ನಿಮಗೆ. ತಗೋ ಅಚ್ಚಾ ಬರ್ತೀನಿ. ಮನುಷ್ಯಂಗೆ ಜೀವಿ ಅಂತಾರೆ, ಆದರೆ ಅದು ನನ್ನ ವಿಷಯದಲ್ಲಿ ಸುಳ್ಳು. ಚಿಕ್ಕ ವಯಸ್ಸಿನಿಂದ ಒಂಟಿಯಾಗಿ ಬದುಕಿ ಬದುಕೆ ಬೇಜಾರಾಗ್ಬಿಟ್ಟಿದೆ. ಡೋಂಟ್ ಬಿ ಡಿಸಾರ್ಟನ್ ನಂದಿನಿ, ಮ್ಯಾನ್ ಲಿವ್ಸ್ ಆನ್ ಹೋಪ್ಸ್. ನಾನು ನಿನ್ನ ವೈಯಕ್ತಿಕ ವಿಷಯದ ಬಗ್ಗೆ ಒಂದು ಪ್ರಶ್ನೆ ಕೇಳ. ಕೇಳಿ. ನೀನು ಯಾಕೆ ಇನ್ನೂ ಮದುವೆ ಆಗಿಲ್ಲ? ಯಾಕೋ ಇಷ್ಟು ದಿನ ಅನ್ನಿಸ್ಲೇ ಇಲ್ಲ. ಯಾಕೆ ಗೊತ್ತಿಲ್ಲ, ಬಹುಶಃ ನನ್ನ ಮದುವೆ ಆಗುವಂಥವ್ರನ್ನ ನಾನಿನ್ನು ಮೀಟೇ ಆಗಿಲ್ಲ ಅನ್ಸುತ್ತೆ. ಉತ್ತರ ತುಂಬಾ ಚೆನ್ನಾಗಿದೆ ವಿಜಯ್. ನಾನು ನಿಮ್ಮನ್ನ ಮಾತು ಕೇಳ, ನೀವು ನನ್ನನ್ನ ಮದುವೆ ಆಗ್ತೀರಾ? ನಂದಿನಿ ಏನ್ ಹೇಳ್ತಾ ಇದೀಯ ನೀನು? ನಾನೊಂದ್ಸರಿ ಮದುವೆ ಆದವನು. ನನಗ್ ಗೊತ್ತಿದೆ ನಿಮಗೂ ಈ ಒಂಟಿತನದ ಬಾಳು ಬೇಸರ ತಂದಿಲ್ವಾ? ಆದ್ರೆ ಹೆಂಡತಿ ಬದುಕಿರುವಾಗಲೇ ಮತ್ತೊಬ್ಬಳು ನನ್ನ ಹೇಗೆ ಮದುವೆ ಆಗ್ಲಿ? ಏನು ನಿಮ್ಮ ಹೆಂಡತಿ ಬದುಕಿದಾರ? ಹೌದು. ಹಾಗಾದ್ರೆ ಅವ್ರೆಲ್ಲಿ? ಹಠ ಮಾಡ್ಬೇಡಮ್ಮ, ಸ್ವಲ್ಪ ತಿನ್ನು. ನಾನು ಬೇಡ, ನಾನು ಬೇಡ. ಈಗ ಹಠ ಮಾಡ್ತಾ ಇದ್ರೆ ನಾನು ಡಾಕ್ಟರ್ ಹೇಳ್ತೀನಿ. ಬೇಡ, ನಂಗೆ ಮಗು ಬೇಕು. ಅಳ್ಬೇಡಮ್ಮ, ಅಳ್ಬೇಡ, ಸುಮ್ಮನೆ ಇರು. ವಿಜಯ್, ನಿಮ್ಮ ಹೆಂಡತಿ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಏನಾಗಿದೆ ಅವ್ರಿಗೆ? ಕಾಲಚಕ್ರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್. ಡ್ಯಾಡಿ ನಾನು ಕೇಳಿದ್ದು? ಖಂಡಿತ ತಂದು ಕೊಡ್ತೀನಿ, ನೀವಿಬ್ರು ಚೆನ್ನಾಗಿ ಓದ್ಕೋಬೇಕು. ಓಕೆ ಓಕೆ ಬಾಯ್. ಏ ಲಕ್ಷ್ಮಿ, ಏ ಲಕ್ಷ್ಮಿ ಬಂದೆ. ಮರೆ ಮಗನ್ ಸ್ವಲ್ಪ ನೋಡ್ರೆ, ನಂಗೆ ಅಡಿಗೆ ಕೆಲಸ ಇದೆ. ಸರಿ ಮರೆ. ಡಾಕ್ಟರ್ ಪೇಷಂಟ್ ಆಗ್ತಾರ ನಾನು? ನಾನ್ ಡಾಕ್ಟರ್, ನೀನ್ ಪೇಷಂಟ್. ನಾನ್ ನಿನ್ಕಿಂತ ದೊಡ್ಡನಲ್ವನ, ಅದಕ್ಕೆ ನಾನ್ ಡಾಕ್ಟರ್ ನೀನ್ ಪೇಷಂಟು. ನಾನ್ ನಿನ್ಗೆ ಆಪರೇಷನ್ ಮಾಡ್ತೀನಿ, ನೀನ್ ಹೋಗಿ ಸ್ಟಡಿ ಟೇಬಲ್ ಮೇಲೆ ಮಲ್ಕು. ಅಮ್ಮ ಏನ್ ಮಾಡ್ತಾ ಇದೀಯಾ? ಅಮ್ಮ ತರಕಾರಿ ಹೆಚ್ಚುತ್ತಿದ್ದೀನಿ. ತರಕಾರಿ ಹಚ್ಬಿಟ್ಟು ಏನ್ ಮಾಡ್ತೀಯ? ಅಡ್ಗೆ ಮಾಡ್ತೀನಿ. ಅಡ್ಗೆ ಮಾಡ್ಬಿಟ್ಟು ಏನ್ ಮಾಡ್ತೀಯ? ಊಟ ಮಾಡ್ತೀನಿ. ಊಟ ಮಾಡ್ಬಿಟ್ಟು ಏನ್ ಮಾಡ್ತೀಯ? ಕಕ್ಕ ಮಾಡ್ತೀನಿ. ಹೋಗ ತರ್ಲೆ, ಗೋ ಡೂ ಯೋರ್ ಹೋಮ್ ವರ್ಕ್. ಸರಿ ಅಮ್ಮ. ಏಯ್ ಕಣ್ ಮುಚ್ಕೋ, ಆಪರೇಷನ್ ಮಾಡ್ತೀನಿ. ಏನಾಯ್ತು, ಏನಾಯ್ತುಪ್ಪ? ರಾಜ ಆಪರೇಷನ್ ಮಾಡ್ತೀನಿ ಅಂತ ಹೊಟ್ಟೆ ಕುಯ್ದು. ಲಕ್ಷ್ಮಿ, ನಾನು ಇವನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ, ನೀನು ಅವ್ರಿಗೆ ಫೋನ್ ಮಾಡು ಬೇಗ. ನೀವು ಬೇಗ ಹೋಗ್ರಬೋ. ರಾಜಾ, 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 ಅಮ್ಮ.
ಶಾರದಾ ಭಯ ಪಟ್ಕೊಂಡ್ ಕಾರ್ ಕೆಳಗಡೆ ಬಚ್ಚಿಟ್ಕೊಂಡಿದ್ದ. ನೀನ್ ಅದನ್ನ ನೋಡ್ದೆ ಕಾರ್ ಓಡಿಸ್ಕೊಂಡು ಹೊರಟದೆ. ಅವನು ಫೀಲಿಂಗ್ ಸಿಕ್ಕಾಕೊಂಡು ಕಾರ್ಯ ನಡೆಸೋಣ ಸರ್. ವಿಜಯ್, ನಿಮ್ ಹೆಂಡತಿಗಾಗಿರೋ ಮೆಂಟಲ್ ಶಾಕ್ನಲ್ಲಿ ಆ ಎಲೆ ಮಗು ಹೊರತಿರೋದು ಒಳ್ಳೇದಲ್ಲ. ಮಗುಗೆ ಏನೋ ತೊಂದರೆ ಆಗ್ಬಹುದು. ಆದ್ರಿಂದ ದಯವಿಟ್ಟು ನೀವು ಆ ಮಗುನ ಮನೆಗೆ ಕರ್ಕೊಂಡು ಹೋಗಿ. ಡಾಕ್ಟರ್ ಪ್ಲೀಸ್. ಯಾ ಶಾರದಾ, ಶಾರದಾ ಆ ಮಗುನ ಕೊಡು. ಶಾರದಾ ಮಕ್ಳ ತರ ಆಟ ಮಾಡ್ಬೇಡ. ಅವನ್ ಅಳ್ತಾ ಇದ್ದಾನೆ, ಹೊಟ್ಟೆ ತರಬೇಕು ಅಂತ ಕಾಣುತ್ತೆ. ಹಾಲು ಕುಡಿಸ್ ಕರ್ಕೊಂಬಂದ್ಬಿಡ್ತೀನಿ, ಕೊಡು ಮಗುನ. ನಾನು ಕೊಡಲ್ಲ, ನಾನು ಕೊಡೋದಿಲ್ಲ. ಪ್ಲೀಸ್ ಶಾರದಾ, ಇವನು ಸತ್ತೋದ್ರೆ ನೋಡು. ಶಾರದಾ ಆಟ ಮಾಡ್ಬೇಡ, ಮಗುನ್ ಕೊಡು. ಶಾರದಾ ನನ್ ಮಾತು ಕೇಳು, ಮಗುನ್ ಕೊಡು. ಶಾರದಾ ಪ್ಲೀಸ್ ಕೊಡು. ಶಾರದಾ ನನ್ನ ಮಾತು ಕೇಳು. ಶಾರದಾ ಶಾರದಾ ಬಿಡು. ಬಿಡು ಐ ಆಮ್ ಸಾರಿ ವಿಜಯ್, ನಿಮ್ ಹೆಂಡತಿ ಬಗ್ಗೆ ಏನು ಗೊತ್ತಿಲ್ಲದೆ ಏನೇನೋ ಆಫರ್ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದಟ್ಸ್ ಆಲ್ ರೈಟ್ ನಂದಿನಿ. ಉಳಿದ ಒಬ್ಬ ಮಗನ್ನಾದರೂ ಚೆನ್ನಾಗಿ ಸಾಕಿ ಬೆಳೆಸೋಣ ಅನ್ಕೊಂಡಿದ್ದೆ.
ಅವನು ನನ್ನ ಕೈ ಬಿಟ್ಟು ಹೊರಟೋಗ್ಬಿಟ್ಟ. ಈಗ ನನ್ನ ಹೆಂಡತಿ ನನ್ನ ಮಗ ಇಲ್ಲಿ ಅಂತ ಕೇಳಿದ್ರೆ ಅವಳಿಗೆ ಏನು ನನ್ನ ಉತ್ತರ ಹೇಳಿ? ಐ ಆಮ್ ರಿಯಲಿ ಇನ್ ಹೆಲ್ಪ್ಲೆಸ್ ಪೊಸಿಷನ್. ಈ ಜನ್ಮದಲ್ಲಿ ಮತ್ತೆ ಅವನು ನೋಡ್ತೀನ? ಅವನು ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನು ಮಾಡ್ತಾ ಇದ್ದಾನೋ? ಒಂದು ಪಕ್ಷ ಅವನೇ ನನ್ನ ಕಣ್ಣೆದುರಿಗೆ ಬಂದರೆ ಅವನ ನಾನು ಗುರ್ತಿಡ್ತೀನ? ಈ 9 ವರ್ಷಗಳು ಅವನಲ್ಲಿ ಅವನ ಮುಖದಲ್ಲಿ ಎಷ್ಟು ಬದಲಾವಣೆ ತಂದಿದ್ಯೋ ಏನೋ. ಸುಮ್ಮನೆ ಎಮೋಷನಲ್ ಆಗೋದ್ರಿಂದ ಪ್ರಯೋಜನ ಇಲ್ಲ ವಿಜಯ್. ಅವನು ನಮಗೆ ಸಿಗ್ತಾನೆ ಅನ್ನೋ ನಂಬಿಕೆ ನಮಗೆ ಮುಖ್ಯ. ನನ್ನ ಬೆಂಬಲ ನಿಮಗೆ ಸದಾ ಇರುತ್ತೆ. ನವೀನ್, ಏ ನವೀನ್, ಏನ್ ಯೋಚನೆ ಮಾಡ್ತಾ ಇದೀಯ? ಏನೂ ಇಲ್ಲ. ಏ ಸುಳ್ಳು ಹೇಳ್ಬೇಡ, ಯಾವತ್ತು ನೀನ್ ಹೀಗಿರ್ಲಿಲ್ಲ. ಆ ಏನಾಯ್ತು ನಿನ್ಗೆ? ಏಯ್, ನನ್ನ ಹತ್ರ ಹೇಳಲ್ಲ ಯಾಕೋ. ಇದ್ದಕ್ಕಿದ್ದ ಹಾಗೆ ನನಗೆ ನನ್ನ ತಂದೆ ನೆನಪು ಬಂತು. ಅಯ್ಯೋ ಅಷ್ಟೇನಾ? ನಿನ್ ಕಾಲ್ ಮುರ್ಕೊಂಡ್ಮೇಲೆ ನಿನ್ನಪ್ಪ ಕ್ಯಾರ ಏನಕ್ಕೂ ಬರ್ಲಿಲ್ಲ. ಅಲ್ಲ, ನೀನ್ಯಾಕೆ ಅವನ ಬಗ್ಗೆ ಯೋಚನೆ ಮಾಡ್ತೀಯಾ? ಏ ಮರ್ತ್ಬಿಡು. ಅದು ಅಷ್ಟು ಸುಲಭ ಅಲ್ಲ ನಿಮ್ಮೆ. ಸರಿ, ಒಂದ್ ಪಕ್ಷ ನಿನ್ ತಂದೆ ದಾರಿ ಸಿಕ್ಕಿದ್ರೆ ನೀನ್ ಅವ್ರ ಗುರ್ತು ಹಿಡಿತೀಯಾ? ಅವ್ರ ನಿನ್ ಗುರ್ತು ಹಿಡಿತಾರ? ನಂಗೂ ಅದೇ ಅನುಮಾನ ನಿಮ್ಮೆ. ಈಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವ್ರ ನೆನಪು ಮಾತ್ರ ನನ್ನನ್ನ ಆಗಾಗ ಕಾಡ್ತಾನೆ ಇರುತ್ತೆ. ನವೀನ್, ನಿನ್ ಕಾಡಕ್ಕೆ ನಿನ್ ತಂದೆ ನೆನಪಾದ್ರೂ ಇದೆ. ಆದ್ರೆ ನಮ್ಗೆ ತಂದೆ ಯಾರಂತ ಕೂಡ ಗೊತ್ತಿಲ್ವಲ್ಲ. ಆದ್ರೆ ನಿಮ್ಮಿ ಮೊದಲಿಂದಲೂ ತಂದೆ ಅನ್ನೋದೇ ಗೊತ್ತಿಲ್ಲದೆ ಇರೋದಕ್ಕೂ, ಸ್ವಲ್ಪ ದಿನದ ಮಟ್ಟಿಗೆ ತಂದೆ ಪ್ರೀತಿ ರುಚಿ ಕಂಡು ಈಗ ಕಳ್ಕೊಂಡಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವುಗಳಿರೋ ಅಷ್ಟು ಶಾಂತಿ ಸಂತೋಷದಿಂದ ನಾನಿರಕ್ಕಾಗಲ್ಲ. ಒಬ್ಬೊಬ್ಬರದ್ದು ಒಂದೊಂದು ರೀತಿ ದುಃಖ. ಅರೆ ಹೊಟ್ಟೆ ತಾಳ ಹೊಡಿತಾ ಇದೆ. ಏಯ್ ಚಲೋ ಹೇಳ್ರ, ಏಯ್ ಬರಲ್ಲ. ಟ್ರೈನಿಂಗ್ ಹೇಗಿತ್ತು? ವೆರಿ ನೈಸ್ ಸರ್. ಮಿಸ್ಟರ್ ರಾಣಾ, ನಿಮಗೋಸ್ಕರ ಇಲ್ಲೊಂದು ಸ್ಪೆಷಲ್ ಕೇಸ್ ಕಾದಿದೆ. ಯು ಹ್ಯಾವ್ ಟು ಇನ್ವೆಸ್ಟಿಗೇಟ್ ಇಟ್. ವಿತ್ ಪ್ಲೆಷರ್. ಯಾವ ಕೇಸ್ ಸರ್? ಅದೇ ಸೇಮ್ ಓಲ್ಡ್ ಕೇಸ್, ಆಪರೇಷನ್ ವೈಲ್ಡ್ ಕ್ಯಾಟ್ಸ್. ಏನ್ ಸರ್ ಇದನ್ನ ಸ್ಪೆಷಲ್ ಕೇಸ್ ಅಂತೀರಲ್ಲ, ಆ ಚಿಳ್ಳೆ ಪಿಳ್ಳೆ ಹುಡುಗರನ್ನ ಹಿಡಿಯೋಕೆ ನಾನೇ ಬರ್ಬೇಕಾ ಸರ್? ಯಾವ್ದಾದ್ರೂ ಪೊಲಿಟಿಕಲಿ ಮೋಟಿವೇಟೆಡ್ ಕ್ರೈಮ್ ಕೇಸ್ ಇದ್ರೆ ಸ್ವಲ್ಪ ಥ್ರಿಲ್ ಬರುತ್ತೆ. ನೋ ಮಿಸ್ಟರ್ ರಾಣಾ, ಇದನ್ನಷ್ಟು ಈಸಿಯಾಗಿ ತಗೋಬೇಡಿ. ದಿನೇ ದಿನೇ ಅವ್ರ ಹಾವಳಿ ಹೆಚ್ಚಾಗ್ತಾ ಇದೆ. ದೇ ಆರ್ ಬಿಕಮಿಂಗ್ ಎ ಸ್ಟ್ರಾಂಗ್ ಫೋರ್ಸ್, ಪಬ್ಲಿಕ್ ಇಶ್ಯೂ ಆಗೋಗಿದೆ. ಯು ಹ್ಯಾವ್ ಟು ಹ್ಯಾಂಡಲ್ ದಿಸ್. ದಿಸ್ ಈಸ್ ದಿ ಫೈಲ್. ಎಸ್ ಸರ್. ನಮಸ್ಕಾರ ಸರ್. ಸರ್, ವೈಲ್ಡ್ ಕ್ಯಾಟ್ಸ್ ಬಗ್ಗೆ ಏನೋ ಸುಳಿವು ಸಿಗ್ತಾ ಸರ್? ವೈಲ್ಡ್ ಕ್ಯಾಟ್ಸ್, ವೈಲ್ಡ್ ಕ್ಯಾಟ್ಸ್, ವೈಲ್ಡ್ ಕ್ಯಾಟ್ಸ್. ಸರ್ ಸರ್, 3 ದಿವಸದಿಂದ ಊಟ ಮಾಡಿಲ್ಲ, ಏನಾರು ಇದ್ರೆ ಕೊಡಿ ಸರ್. ಸರ್ ಕೊಡಿ ಸರ್. ಹುಚ್ಚರೋ ಬಾಯ್, ನೀವೇ ತಾನೇ ವೈಲ್ಡ್ ಕ್ಯಾಟ್? ನೀವೇ ವೈಲ್ಡ್ ಕ್ಯಾಟ್ ಅಂತ ಒಪ್ಪಿಡ್ರೋ? ಆ ಕೊಲೆಗಳನ್ನ ಮಾಡಿದೀವಿ ಅಂತ ಒಪ್ಪಳಿ? ಕೊಲೆ ಮಾಡೋರಲ್ಲ ಸರ್, ಬರೀ ಭಿಕ್ಷೆ ಮಾಡ್ತೇವೆ. ನೀವೇನ್ ಮಾಡ್ತೀರೋ ನನಗೆ ಬೇಕಾಗಿಲ್ಲ. ಆ ವೈಲ್ಡ್ ಕ್ಯಾಟ್ ನೀವೇನ್ ಒಪ್ಪಳಿ? ಒಪ್ಪಿಕೊಳ್ತಿರೋ ಇಲ್ರೋ? ಒಪ್ಪಿಕೊಳ್ರೋ? ನಡ್ಕೊಂಡು ವೈಲ್ಡ್ ಕ್ಯಾಟ್ಸ್ ಅನ್ಕೊಂಡಿದ್ದಾನೆ. ನಗರವಾಣಿ ನಗರವಾಣಿ, ಸಿಓಡಿ ರಾಣಾ ಯಶಸ್ಸು, ವೈಲ್ಡ್ ಕ್ಯಾಟ್ಸ್ ಬಂಧನ, ವೈಲ್ಡ್ ಕ್ಯಾಟ್ಸ್ ಬಂಧನ. ಪೇಪರ್ ಪೇಪರ್ ಪೇಪರ್. ಪೇಪರ್ ಪೇಪರ್.
ಮಹಾತ್ಮಾ ಗಾಂಧಿ ರಸ್ತೆಯಲ್ಲಿರುವ ಬೃಹತ್ ಕಟ್ಟಡದ ನೆಲಮಾಳಿಗೆ ವಾಹನ ನಿಲ್ದಾಣದಲ್ಲಿ ಸಿಒಡಿ ಆಫೀಸರ್ ಶ್ರೀ ರಾಣಾ ಅವರ ಭೀಕರ ಕೊಲೆ ನಡೆದಿದೆ ಎಂದು ತಿಳಿದು ಬಂದಿದೆ. ಶ್ರೀ ರಾಣಾ ಅವರು ಆಪರೇಷನ್ ವೈಲ್ಡ್ ಕ್ಯಾಟ್ಸ್ನ ಮೇಲ್ವಿಚಾರಕರಾಗಿ ನಗರದಲ್ಲಿ ಸುಮಾರು ವರ್ಷಗಳಿಂದ ಕೊಲೆ ಸುಲಿಗೆ ನಡೆಸುತ್ತಿದ್ದ ಯುವಕರ ಜಾಲವೊಂದನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದರು. ಈ ಸಂಬಂಧದಲ್ಲಿ ಆ ಗುಂಪಿಗೆ ಸೇರಿದ್ದರೆನ್ನಲಾದ ಇಬ್ಬರು ಯುವಕರನ್ನು ಅವರು ಬಂಧಿಸಿದ್ದರು. ಈ ಕಾರಣವಾಗಿ ಗುಂಪಿನ ಇತರರು ಸೇಡು ತೀರಿಸಿಕೊಳ್ಳಲು ಶ್ರೀ ರಾಣಾ ಅವರನ್ನು ಕೊಂದಿರಬಹುದೆಂದು ಊಹಿಸಲಾಗಿದೆ. ವಿಜಯ್, ನಿಜ ಹೇಳು, ರಾಣಾನ್ ಕೊಂದಿದ್ ನಿಂತಾನೆ? ನಾ, ನ್ಯೂಸ್ ಕೇಳಲಿಲ್ಲ? ರಾಣಾನ್ ಕೊಂದಿದ್ದು ವೈಲ್ಡ್ ಕ್ಯಾಟ್ಸ್. ನೋ, ಐ ವೋಂಟ್ ಬಿಲೀವ್ ದಿಸ್. ವಿಜಯ್, ಯು ಆರ್ ಅನ್ ಎಮೋಷನಲ್ ಪರ್ಸನ್. ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ನೀನೇ ಅವನನ್ನ ವೈಲ್ಡ್ ಕ್ಯಾಟ್ ಸ್ಟೈಲ್ನಲ್ಲಿ ಕೊಂದಿದ್ಯಾ, ನಿಜ ತಾನೆ? ಏನ್ ಮಾತಾಡ್ತಿದ್ಯಾ? ನನಗೇನು ಹುಚ್ಚೇನೋ ಅಥವಾ ಮತ್ತೆ ಜೈಲಿಗೆ ಹೋಗಕ್ಕೆ ಆಸೆನೋ? ಜಲ್ದಿ ಕೆಲಸ ಶುರು ಮಾಡ್.
ಜ್ಞಾನ ತಪ್ಪು ಎಷ್ಟೊತ್ತಾಯ್ತು? ಇಷ್ಟಕ್ಕೆಲ್ಲ ಜ್ಞಾನ ತಪ್ಪು ಆ ಸಮಯ ಅಲ್ಲ ಇವನು. ಸ್ವಲ್ಪ ನೋವಾಗ್ತಿದೆ ಅಂದ ಅದಕ್ಕೆ ನಿದ್ದೆ ಗುಳಿಗೆ ಕೊಟ್ಟಿದ್ದೀವಿ. ಜಲ್ದಿ ಬ್ಯಾಂಡೇಜ್ ಕಟ್ಟು. ನೋಡಿದವ್ರು ಯಾರು ಜೀವಂತವಾಗಿ ವಾಪಸ್ ಹೋಗಲ್ಲ. ಆದ್ರೆ ನೀನ್ ಇವನ್ ಜೀವ ಉಳಿಸಿದ್ಯಾ ಅದಕ್ಕೆ ಬಿಡ್ತೀನಿ ಹೋಗ್. ಏಯ್ ಒಂದ್ ಮಾತು, ನಮ್ ವಿಷಯ ಯಾರಿಗಾದ್ರೂ ಬಾಯ್ ಬಿಟ್ರೆ ತಿಳೀತಾ? ಚದಾ ಚಲ್ಪೋಟ್ ಸಾಲಿ ವಿಜಯ್. ಹೌದು ಇವನೇ ಅವನು. ಬ್ಲಡಿ ಕ್ರಿಮಿನಲ್, ಅಮಾಯಕ ಜನರನ್ನ ಕೊಂದು ಸುಲಿಗೆ ಮಾಡೋರ್ಗೆ ಲೀಡರ್ ಇವನು. ನಂದಿನಿ, ಇವತ್ತಿವನಿಂದ ತೆಗೆದ ಗುಂಡನ್ನ ನಾನೇ ಹೊಡೆದಿದ್ದು. ಇವತ್ತು ನನ್ನಿಂದ ತಪ್ಪಿಸ್ಕೊಂಡಿದ್ದಾನೆ. ಬಟ್ ಐ ಡೋಂಟ್ ಸ್ಪೇರ್ ದಟ್ ಫೆಲೋ. ನೀವು ಶೂಟ್ ಮಾಡಿದ್ದು ಬೇರೆ ಯಾರನ್ನೂ ಅಲ್ಲ ವಿಜಯ್. ನೀವಿಷ್ಟು ದಿನ ಹಗಲು ರಾತ್ರಿ ಕಣ್ಣೀರು ಹಾಕ್ತಾ ನೋವು ಅನುಭವಿಸ್ತಾ ನಿಮ್ ಪ್ರಾಣ ಅಂತ ಹುಡುಕ್ತಾ ಇದ್ದ ನಿಮ್ ಸ್ವಂತ ಮಗ ನವೀನ. ಆ ಕ್ರಿಮಿನಲ್ ನವೀನ್ ಆಗಕ್ ಸಾಧ್ಯನೇ ಇಲ್ಲ. ನನ್ನ ಮಗ ನವೀನ್ ಇಂಥ ಸಮಾಜಘಾತನಾಗಕ್ ಸಾಧ್ಯನೇ ಇಲ್ಲ. ವಿಜಯ್, ಅವನ ಕಾಲ್ ಮೇಲಿದ್ದ ಆಪರೇಷನ್ ಗುರುತು, ಅವನ ಕೈ ಮೇಲಿದ್ದ ಐ ಲವ್ ಯು ಡ್ಯಾಡಿ ಅನ್ನೋ ಹಚ್ಚೆ, ಇದನ್ನೆಲ್ಲ ನೋಡಿದ್ಮೇಲೂ ಅವನ್ ನವೀನ್ ಅಲ್ಲ ಅಂತ ಹೇಗ್ ಅನ್ಕೊಳ್ಳಿ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೃದಯ ಸಾರಿ ಸಾರಿ ಹೇಳ್ತಿತ್ತು ಅವನ್ ನಿಮ್ಮ ಮಗ ನವೀನೇ ಅಂತ. ಹೌದು ನಂದಿನಿ, ನವೀನ್ ನನ್ನ ರಕ್ತದ ಅಂಶವಾಗಿ ಹುಟ್ಟಿ ನನ್ನ ಪೋಸ್ಟ್ನಲ್ಲಿ ಬೆಳೆದವನು. ಅವನು ಅವನು ಬರೀ ಬದುಕಿಗೋಸ್ಕರ ಸಾಮಾನ್ಯ ಜನರನ್ನ ಕೊಂದು ಜೀವನ ಸಾಗಿಸುವಂತ ರಾಕ್ಷಸನಾಗಕ್ಕೆ ಸಾಧ್ಯನೇ ಇಲ್ಲ ನಂದಿನಿ. ನೀವು ಭಾವುಕರಾಗಿ ಉದ್ವೇಗದಿಂದ ಮಾತಾಡ್ತಿದ್ದೀರ ವಿಜಯ್. ಅವನ ಬಗ್ಗೆ ಬಹಳಷ್ಟು ಕನಸುಗಳನ್ನು ಕಟ್ಟಿ ಪ್ರೀತಿಯಿಂದ ಸಾಕಿದ್ರಿ, ಆದ್ರೆ ಈಗ ಅವನು ಒಂದು ದುಷ್ಟ ಶಕ್ತಿಯಾಗಿ ಬೆಳೆದಿದ್ದಾನೆ ಅನ್ನೋ ವಾಸ್ತವನ ಒಪ್ಕೊಳ್ಳೋಕ್ ನಿಮ್ ಮನಸ್ಸಿಗೆ ಆಗ್ತಾ ಇಲ್ಲ. ಆದ್ರೆ ನಾನ್ ಹೇಳ್ತಿರೋದು ನನ್ನ ಕಣ್ಣಾರೆ ಕಂಡ ಸತ್ಯ ವಿಜಯ್. ಇದನ್ ಯಾಕ್ ನಂಬ್ತಿಲ್ಲ ನೀವು? ಸರ್, ನನ್ನನ್ನು ಅವನ ಹತ್ರ ಕರ್ಕೊಂಡು ಹೋಗು. ಅವ್ರ ವಿಷಯ ಯಾರಿಗಾದ್ರೂ ತಿಳಿಸಿದ್ರೆ ನನ್ನ ಸುಮ್ಮನೆ ಬಿಡಲ್ಲ ಅಂತ ಬೆದರಿಸಿದ್ದಾರೆ. ನಂದಿನಿ, ಈ ಹೇಳಿತನ ನಿನ್ ಕ್ಷೋಭಿಸೋದಿಲ್ಲ. ಪ್ಲೀಸ್ ನನ್ನ ಕರ್ಕೊಂಡು ಹೋಗು. ಓಕೆ ಬನ್ನಿ. Thank you.
ಎಲ್ಲರೂ ಇಲ್ಲೇ ಇದ್ರು. ಎಷ್ಟು ಬೇಗ ತಪ್ಪಿಸ್ಕೊಂಡ್ ಬಿಟ್ಟಿದ್ದಾರೆ. ನಿಜವಾಗ್ಲೂ ಅವನ್ನ ಅವ್ನ ಗ್ಯಾಂಗ್ನ ನೋಡಿದಿಲ್ಲೇನಾ? ಹೌದು, ಖಂಡಿತ ಇಲ್ಲಿ ಇದೇ ಜಾಗದಲ್ಲಿ ನಾನ್ ನವೀನ್ ಕಾಲಿನಲ್ಲಿ ಬುಲೆಟ್ ತೆಗೆದಿದ್ದು. ಜೈಲಿನಲ್ಲಿದ್ದ ಒಂದೊಂದು ಕ್ಷಣನೂ ನನಗೊಂದೊಂದು ಯುಗವಾಗಿತ್ತು. ಮತ್ತೆ ನನ್ನ ನವೀನ ಸೇರ್ಬೇಕು, ಅವನಿಗೊಳ್ಳೆ ಭವಿಷ್ಯ ಕೊಡ್ಬೇಕು ಅಂತ ಚಿತ್ರ ಚಿತ್ರವಾಗಿದ್ದ ನನ್ನ ಕನಸುಗಳನ್ನ ಮತ್ತೆ ಜೋಡಿಸೋಕ್ ಶುರು ಮಾಡಿದೆ. ಆದ್ರೆ ಇವತ್ತು ಅದೇ ನವೀನ್ ನನ್ನ ಕನಸುಗಳನ್ನೆಲ್ಲ ಕೊಂದು ಅದ್ರ ಸಮಾಧಿ ಮೇಲೆ ಕ್ರೌರ್ಯ ಹಿಂಸೆ ರಾಜ್ಯ ಕಟ್ಟಿದ್ದಾನೆ. ಕೇವಲ ತಂದು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಅಮಾಯಕ ಜೀವನ ಕೊಲ್ತಿದ್ದಾನೆ. ಅವನಿಗೆ ದುಡಿಯಕ್ ಬೇರೆ ದಾರಿನೇ ಸಿಕ್ಕಿಲ್ವಾ? ಛೇ, ಅವನ್ ಈ ರೀತಿ ಆಗೋ ಬದಲು ಅವತ್ತೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಎಷ್ಟು ಚೆನ್ನಾಗಿರ್ತಿತ್ತು. ಟೇಕ್ ಇಟ್ ಈಸಿ, ಸಮಾಧಾನ ಮಾಡ್ಕೋ ವಿಜಯ್. ಈ ಪರಿಸ್ಥಿತಿಗೆ ಸಂಪೂರ್ಣವಾಗಿ ನೀನಾಗ್ಲಿ ಅವನಾಗ್ಲಿ ಯಾರೂ ಕಾರಣರಲ್ಲ. ಇದಕ್ಕೆ ನಮ್ಮ ಸಮಾಜದ ಕೊಡುಗೆನೂ ಬಹಳಷ್ಟಿದೆ. ರಮೇಶ್, ಈ ಪರಿಸ್ಥಿತಿ ನನ್ನ ಜೀವನದಲ್ಲೇ ಯಾಕೆ ಬರಬೇಕು? ಆ ವಿಧಿ ನನ್ನ ಮೇಲೆ ಯಾಕೆ ತನ್ನ ವಕ್ರದೃಷ್ಟಿ ಬೀರಬೇಕು? ನಿನ್ನ ಈ ಮನಸ್ಥಿತಿಯಲ್ಲಿ ನಿನಗೆ ಯಾವುದೂ ಅರ್ಥವಾಗಲ್ಲ ವಿಜಯ್. ಅಟ್ಲೀಸ್ಟ್ ನಿನ್ನ ಮಗ ಎಲ್ಲಿದ್ದಾನೆ ಅಂತನಾದರೂ ನಮಗೆ ಗೊತ್ತಾಯ್ತು. ನಾಳೆಯಿಂದಾನೆ ಅವನ ಗ್ಯಾಂಗ್ನವ್ರನ್ನ ಪತ್ತೆ ಮಾಡಿ ಹಿಡಿಯೋಕೆ ಪ್ರಯತ್ನ ಪಡೋಣ. कहता रहे हम प्यार की तूफानों में गिरे हैं, हम क्या करे हम क्या करे. ನನ್ ಯಾಕೆ ಮುದೇವಿ ಅಂತ್ಯಾ? ಮತ್ತೆ ನೀನು ಈ ನಡು ರೋಡ್ ಅಲ್ಲಿ ಕೋತ್ ಕೋತಿ ತರ ಆಡ್ತಾ ಇದೀಯಾ? ಏನೋ ಇನ್ನೊಂದೆಲ್ಲ ನೆನ್ಸ್ಕೊಂಡು ಒಂದು ಡ್ಯುಯೆಟ್ ಆಗಿ ಆಡ್ಬೇಕು ಅನ್ನಿಸ್ತು, ಅದಕ್ಕೆ ಆಡ್ಬಿಟ್ಟೆ. ಇದಕ್ಕೇನ್ ಕಡಿಮೆ ಇಲ್ಲ, ಒಂದಿನಾದ್ರೂ ಇಂಥ ಒಡವೆ ಹಾಕಿದೀಯಾ? ಆ ಡಿಟೆಕ್ಟಿವ್ ರಮೇಶ್ ನೋಡು, ಒಂದಿನಕ್ಕೆ ನಂಗೆ ಇಷ್ಟೊಂದು ಒಡವೆ ಹಾಕಿದ್ದಾರೆ ಅಂತ. ಹೌದೌದು ಹಾಕ್ತಾನೆ ಕಣೆ, ಇವತ್ತು ಒಡವೆ ಆಗ್ತಾನೆ, ನಾಳೆ ನಮ್ಮಿಬ್ರಿಗೂ ಮಣ್ಣಾಗ್ತಾನೆ ಕಣೆ. ಮಣ್ಣು ಅಲ್ಲ ಕಣೆ, ಇದನ್ನೆಲ್ಲ ಏನಂತ ತಿಳ್ಕೊಂಡಿದ್ಯಾ? ಚಿನ್ನ ಅಂತ ತಿಳ್ಕೊಂಡಿದ್ಯಾ? ಮತ್ತೆ ನೀನು? ಅಯ್ಯೋ ಗೂಬೆ, ಇದು ರೋಲ್ಡ್ ಗೋಲ್ಡ್. ಹೌದಾ? ಹ್ಞೂ. ಅದ್ ಸರಿ, ಈ ರಾತ್ರಿ ಒಳಗೆ ಇಲ್ಲಿಗೆ ನಮ್ಮಿಬ್ಬರು ಈ ಒಡವೆನೆಲ್ಲ ಹಾಕಿ ಯಾಕೆ ಕಳ್ಸಿದಾನೆ ಗೊತ್ತಾ? ಯಾಕೆ? ನೀನು ವೈಲ್ಡ್ ಕ್ಯಾಟ್ಸ್ ಅಂತ ಕೇಳಿದ್ಯಾ? ಅದೇ ರಾತ್ರಿ ಹೊತ್ತು ಕೊಲೆ ಮಾಡ್ತಾರಲ್ಲ. ಹ್ಞೂ, ಅವರು ಈಗ ಇಲ್ಲಿಗೆ ಬಂದು ನಮ್ಮಿಬ್ಬರನ್ನು ಕೊಲೆ ಮಾಡ್ತಾರೆ. ನಾನು ಬರ್ತೀನಿ ತಡಿಯೇ, ನೀನೊಬ್ಳೆ ಸಾಯ್ಬೇಡ. ಯಾಕೆ ನಾನು ಕಣೆ ನಿನ್ ಗಂಡ, ಯಾಕೆ ಆಗ ನಡುತ್ತಿದ್ಯಾ? ನಡುಕ್ತಾ ಇದ್ದೀನ ಇಲ್ಲ ನೀನ್ ನಡುಕ್ತಾ ಇದೀಯಾ? ನೋಡಲ್ಲಪ್ಪ, ತುಟ್ಟಗ್ಯೋ ನಮ್ಮನ್ನೇನು ಮಾಡ್ಬೇಡಿ, ಎಲ್ಲ ಬಿಚ್ಕೊಂಡ್ಬಿಡ್ತೀವಿ. ಸೀರೆ ಮಾತಾ ಬಿಚ್ಚಬೇಡ್ದೆ, ಮೊದಲು ನೀವು ಬಿಚ್ಚ್ರಿ. ಜಲ್ದಿ ನಿಕಾಲ್ ಸಾಲೆ. ಚಾಕುಗಳನ್ನು ಬಿಸಾಕಿ. Thank you.
ವೈಲ್ಡ್ ಕ್ಯಾಟ್ಸ್ ಗುಂಪು ನೋಡ್ತಾನೆ. ಹೇಳು ಎಷ್ಟು ಕೊಲೆಗಳನ್ನು ಮಾಡಿದ್ಯ? ನೀವು ಬಚ್ಚಿಟ್ಕೊಳ್ಳೋ ಜಾಗ ಯಾವುದು ಹೇಳು. ನೋಡು ನಾನು ನಿನಗೇನು ಮಾಡೋದಿಲ್ಲ ಹೇಳು. ನಿಮ್ಮ ಗ್ಯಾಂಗಿನ ಲೀಡರ್ ನವೀನ್ ತಾನೆ ಹೇಳು. ನವೀನ್ ತಾನೆ ಮಾತಾಡು. ಐ ಆಮ್ ಟೆಲ್ಲಿಂಗ್ ಯು ಸ್ಪೀಕ್. ಕಮ್ ಆನ್ ಸ್ಪೀಕ್ ಔಟ್ ಯು ಬ್ಲಡಿ ರಾಟ್. ಟೆಲ್ ಮೀ ನವೀನ್ ತಾನೆ ನಿಮ್ಮ ಗ್ಯಾಂಗನ್ ಲೀಡರ್? ಟೆಲ್ ಮೀ ಟೆಲ್ ಮೀ ಹೇವಿ Every time. Every time. Stop it now. Stop it now. I said stop now, it. Now, nice. Come. Relax. Satya. ವಿಜಯ್ ಕಾಫಿ ತಗೋ. ನಾ ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತೀವಿ ವಿಜಯ್? ನೋಡು ಇವಳೊಬ್ಳು ಸಿಕ್ಕಿದ್ದಾಳೆ, ಇವಳ ಮೂಲಕ ಇಡೀ ಗ್ಯಾಂಗ್ನೇ ನಾವು ಪತ್ತೆ ಹಚ್ಚಬಹುದು. ಅದು ಬಿಟ್ಟು ಅವಳನ್ನು ಕೊಲ್ಲೋದ್ರಿಂದ ಏನ್ ಸಿಗುತ್ತೆ ಹೇಳು? ಐ ಆಮ್ ಸಾರಿ ರಮೇಶ್, ಯು ಆರ್ ರೈಟ್. ಮಗನ್ ನೋಡಬೇಕು ಅನ್ನೋ ಆತುರದಲ್ಲಿ ಸ್ವಲ್ಪ ದುಡುಕ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಇಟ್ಸ್ ಓಕೆ ವಿಜಯ್, ನೀನು ಮನೆಗೆ ಹೋಗಿ ರೆಸ್ಟ್ ತಗೋ, ನಾನು ಇವಳು ಬಾಯಿ ಬಿಡಿಸ್ತೀನಿ. ಗೋ. Take rest, huh? ಮಗುನ್ ಯಾಕೊಂಡೆ? ಅವ್ರೇನ್ ತಪ್ಪು ಮಾಡಿದ್ರು? ನಮ್ ಗ್ಯಾಂಗ್ ಹುಡುಗಿನ ಹತ್ಕೊಂಡೋಗಿ ಬಚ್ಚಿಟ್ಟಿದ್ಯಲ್ಲ, ಅದ್ ತಪ್ಪಲ್ವಾ? ಎಲ್ ಬಚ್ಚಿಟ್ಟಿದ್ದೆ ಅವಳ ಹೇಳಲ್ಲ ವಿಜಯ್. ರಮೇಶ್ ಏನಾಯ್ತು ಹೇಳು. ವಿಜಯ್ ನವೀನ್ ಮತ್ತೊಂದು ಗ್ಯಾಂಗ್ ಬಂದು ನಮ್ಮನ್ನೆಲ್ಲ ಅಟ್ಯಾಕ್ ಮಾಡಿ. ಏನ ಅಟ್ಯಾಕ್ ಮಾಡಿ? ಆಮೇಲೆ ಏನಾಯ್ತು ಹೇಳು ರಮೇಶ್. ಓಕೆ ಅಲ್ಲಿ ಬಿದ್ದೇನೆ ಒಂದು ಮಿನಿಟ್. ವಿಜಯ್ ನೀನೀಗ ಆಫೀಸ್ಗೆ ಹೋಗು, ಆ ಹುಡುಗಿ ತಪ್ಪಿಸ್ಕೋಬಹುದು. ಆದ್ರೆ ರಮೇಶ್ ನೀನು ವಿಜಯ್ ನಾ ಬದುಕೊಲ್ಲ, ನಾ ಖಂಡಿತ ಸಾಯ್ತೀನಿ. ಆ ಹುಡುಗಿನ ತಪ್ಪಿಸ್ಕೊಳಕ್ ಬಿಡ್ಬೇಡ ವಿಜಯ್. ವಿಜಯ್ ಗೋ. ರಮೇಶ್
ರಮೇಶ್. ನಿಂತ್ಕೊಲ್ಲ
ನಾನು ನಿಮ್ಮ ಡ್ಯಾಡಿ ಕಣೋ ಡ್ಯಾಡಿ ಅಂತ ಡ್ಯಾಡಿ ಡ್ಯಾಮ್ ಇಟ್ ನಾನು ಒಬ್ಬ ಅನಾಥ ಹಾಗೆ ಹೇಳಬೇಡ ನವೀನ್ ನೀನು ಅನಾಥ ಅಲ್ಲ ಎಸ್ 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 ನಾನು ಒಬ್ಬ ಅನಾಥ ನನಗೆ ತಂದೆ ತಾಯಿ ಯಾರೂ ಇಲ್ಲ ಇದ್ರು ಅವರು ನನ್ನ ಪಾಲಿಗೆ ಸತ್ತಂಗೆ ನವೀನ್ ಯಾಕೆ ಕರ್ಚ್ಕೋತೀಯ ಈ ಪ್ರೀತಿ ಪ್ರೇಮ ಕಳ್ಳ ಸಂಬಂಧ ಎಲ್ಲ ನನ್ನ ಫುಟ್ಪಾತ್ ಮೇಲೆ ಬಿಟ್ಬಿಟ್ಟು ಹೋಗಿದ್ಯಲ್ಲ ಆಗೆಲ್ಲ ಹೋಗಿತ್ತು ನಾನೇನು ಬಿಟ್ಟು ಹೋಗಲಿಲ್ಲ ನವೀನ್ ವಿಧಿ ನಮ್ಮನ್ನು ಬೇರ್ಪಡಿಸ್ತು ಕಾಲಚಕ್ರ ತಿರುಗಿದ ಹಾಗೆ ಮತ್ತೆ ಅದೇ ವಿಧಿ ನಮ್ಮನ್ನು ಒಟ್ಟಾಗಿ ಮಾಡ್ತು ನವೀನ್ ನಿನಗಾದ ಅನ್ಯಾಯದ ವಿರುದ್ಧ ಹೋರಾಡಕ್ಕೆ ಹೋದೆ ಆದ್ರೆ ಸಮಾಜ ಕಾನೂನು ನನಗೆ ಅವಕಾಶ ಕೊಡದೆ ತಪ್ಪಿಸಸ್ತನಾಗಿ ಮಾಡ್ತು ಒಂಬತ್ತು ವರ್ಷ ಜೈಲಿಗೋಸ್ಕರ ಪರಿತಪಿಸ್ದೆ ಜೈಲಿಂದ ಬಂದ ದಿನದಿಂದ ಹಗಲು ರಾತ್ರಿ ನಿನಗೋಸ್ಕರ ಹುಡುಕಾಡ್ದೆ ನವೀನ್ ನಿನ್ನನ್ನೊಬ್ಬ ದರೋಡೆಕೋರನಾಗಿ ಕೊಲೆಗಡಕನಾಗಿ ನೋಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ ಅದಕ್ಕೆ ನೀನೇ ಕಾರಣ ಇಲ್ಲ ಖಂಡಿತ ಇಲ್ಲ ನಿನಗೆ ಬದುಕೋಕೆ ಬೇರೆ ದಾರಿನೇ ಸಿಗ್ಲಿಲ್ವಾ ನವೀನ್ ನೀನು ಹಿಡಿದಿರೋ ದಾರಿ ಅಂತ ನಿನಗೆ ಗೊತ್ತಿಲ್ಲ ಗೊತ್ತು ನೇಳುಗಂಬ ತಾನೆ ಅದು ತಂದೆ ಕೈಯಿಂದಾನೆ ಯಾವ ತಂದೆನೋ ಅಷ್ಟು ಕಟಕನಾಗಿರಲ್ಲ ನೋಡು ಈಗಲೂ ಬಾ ನನ್ನ ಜೊತೆ ನಿನಗೆ ಒಳ್ಳೆ ಬದುಕನ್ನು ಕೊಡ್ತೀನಿ ಖಂಡಿತ ಸಾಧ್ಯ ಇಲ್ಲ ನವೀನ್ ನಿನ್ನ ಹುಡುಕ್ತಾ ಆಸ್ಪತ್ರೆಯಿಂದ ಹೊರಗೆ ಬಂದ ಮೇಲೆ ಬೀದಿ ಬೀದಿಯಲ್ಲಲ್ಲದೆ ಅನ್ನಕ್ಕಾಗಿ ಕೈ ಚಾಚಿದಾಗ ಕತ್ತಿಡಿದು ದಬ್ಬಿದ್ರು ಅನಾಥನಾಗ ಅಳ್ತಾ ಕೂತಿದ್ದಾಗ ಇವಳು ಸಿಕ್ಕಿದ್ಲು ಕೇಳಿದ್ರೆ ಯಾರು ಕೊಡಲ್ಲ ಕಿತ್ಕೋಬೇಕು ಅನ್ನೋ ಸತ್ಯ ಹೇಳಿದ್ಲು ಅನ್ನ ಕೊಟ್ಟ ಇವಳನ್ನ ಇಷ್ಟು ವರ್ಷ ಪ್ರಾಣಕ್ಕೆ ಪ್ರಾಣ ಕೊಟ್ಟ ನನ್ನ ಸ್ನೇಹಿತನ ಬಿಟ್ಟು ನಿನ್ ಜೊತೆ ಬಂದ್ಬಿಡ್ಲ ಹಠ ಮಾಡ್ಬೇಡ ನೀನು ಹಠ ಮಾಡದೆ ಇಲ್ಲಿಂದ ಹೊರಟೋಗು ನಾನ್ ಬರಲ್ಲ ಇದೇ ನಿನ್ ಕಡೆ ನಿರ್ಧಾರನ ಹೌದು ಹಾಗಾದ್ರೆ ನನ್ನ ನಿರ್ಧಾರನು ಕೇಳು ನೀನು ನಿನ್ನ ಗ್ಯಾಂಗ್ನವರು ನನಗೆ ಸರೆಂಡರ್ ಆಗ್ಲೇಬೇಕು ಆಗದೆ ಹೋದ್ರೆ ಹೆತ್ತು ಮಗನ್ನೇ ಕೊಲ್ತೀಯ ಎಸ್ ಮಾತೃಭೂಮಿ ಕಂಟಕರಾದವ್ರನ್ನ ಕೊಂದ್ರೆ ತಪ್ಪೇ ಇಲ್ಲ ಐ ಶಲ್ ನಾಟ್ ಹೆಸಿಟೇಟ್ ಟು ಡೂ ದಿಸ್ ನಿನ್ ಕೈಲಿ ನನ್ನ ಕೊಲ್ಲಕ್ಕಾಗಲ್ಲ ಧೈರ್ಯ ಆದ್ರೆ ಶೂಟ್ ಮಾಡು ಎಂತ ಕೆಲಸ ಮಾಡ್ಬಿಟ್ಟಲ್ರು ನನ್ನ ಹೆತ್ತ ತಂದೆನ ಕೊಂದ್ಬಿಟ್ಟಲ್ರು ಅವ್ರನ್ನ ತಡಿಬೇಡ ಬಿಡು ಕೊಲ್ಲಿ ಎಷ್ಟೋ ಜನರನ್ನ ಒಂದಿಷ್ಟು ಯೋಚನೆ ಇಲ್ಲದ ಕೊಂದಾಗ ಆಗ್ದಿದ್ದ ದುಃಖ ಈಗ ನಿಮ್ ತಂದೆಗೆ ಚಾಕು ಹಾಕಿದ ತಕ್ಷಣ ಇದ್ದಕ್ಕಿದ್ದಾಗೆ ಬಂದ್ಬಿಡ್ತಾ ಇಷ್ಟು ವರ್ಷ ಅನಾಥರು ಅನ್ನೋ ನೆಪದಲ್ಲಿ ಸಮಾಜದ ಮೇಲಿನ ಸೇಡುಗೋಸ್ಕರ ಎಷ್ಟು ಅಮಾಯಕರನ್ನ ಕೊಂದು ಇನ್ನಷ್ಟು ಅನಾಥರನ್ನ ಸೃಷ್ಟಿ ಮಾಡಿದ್ದೀರಾ ಇದನ್ನ ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಇಲ್ಲ ಎಷ್ಟು ಜನ ಒಳ್ಳೆ ಹುಡುಗರು ನಿಮ್ಮ ಹಾಗೆ ಪುಂಡ್ರಾಗಿರ್ಬೋದು ಎಷ್ಟು ಜನ ಹೆಣ್ಮಕ್ಳು ವಿಧವೆರಾಗಿರ್ಬೋದು ಎಷ್ಟು ಸಂಸಾರಗಳು ಬೀದಿಪಾಲಾಗಿರ್ಬೋದು ಇದನ್ನ ಯಾರಾದ್ರೂ ಯೋಚನೆ ಮಾಡಿದ್ದೀರಾ ಹಾ ದೇಶದ ಒಳ್ಳೆ ಪ್ರಜೆಗಳಾಗಿ ದೇಶದ ಪ್ರಗತಿಗೋಸ್ಕರ ದುಡಿಬೇಕಾದ ನೀವು ಈ ರೀತಿ ಕೊಲೆ ಸುಲಿಗೆ ಮಾಡಿ ಜೀವನ ಸಾಗಿಸ್ತಿದ್ದಿರಲ್ಲ ಇದು ಸರಿನಾ ಇಲ್ಲ ನೀವು ಹಿಡಿದಿರೋ ದಾರಿ ತಪ್ಪು ನಿಮ್ಮ ಬದುಕು ಬದುಕೇ ಅಲ್ಲ ನೋಡಿ ಇನ್ನೂ ಕಾಲ ಮೆಚ್ಚಿಲ್ಲ ಇನ್ನು ಮುಂದಾದರೂ ನಿಮ್ಮ ಭವಿಷ್ಯನ ನೀವೇ ತಿದ್ಕೊಳ್ಳಿ ನನ್ನ ಮಾತು ಕೇಳಿ ಇವತ್ತಿನಿಂದ ನಿಮ್ಮ ಕ್ರೌರ್ಯ ಹಿಂಸೆಯನ್ನು ನಿಲ್ಲಿಸಿ ಇನ್ಮೇಲೆ ಈ ರೀತಿ ಬದುಕೋಲ್ಲ ಅಂತ ನನಗೆ ಭಾಷೆ ಕೊಡಿ ಆ
ಇವತ್ತು ನನ್ನ ಜೀವನ ಸಾರ್ಥಕ ಆಯ್ತು. ಇನ್ನು ನಾನು ನೆಮ್ಮದಿಯಾಗಿ ಸಾಯ್ಬೋದು. ಇಲ್ಲ ಡ್ಯಾಡಿ, ನೀವು ಸತ್ತು ಮತ್ತೆ ನಮ್ಮನ್ನು ಅನಾಥರನ್ನಾಗಿ ಮಾಡಬೇಡಿ ಡ್ಯಾಡಿ. ನವೀನ್, ನಿನ್ನ ತಾಯಿ ಇನ್ನು ಬದುಕಿದ್ದಾಳೆ ಕಣ. ನನ್ನ ತಾಯಿ? ನನ್ನ ತಾಯಿ ಬದುಕಿದಾರ? ಎಲ್ಲಿದ್ದಾರೆ ಡ್ಯಾಡಿ? ಮಕ್ಕಳು ಕಳ್ಕೊಂಡ ನೋವಿಂದ ಹುಚ್ಚು ಹಿಡಿದು ಹುಚ್ಚ ಆಸ್ಪತ್ರೆ ಅಡ್ಮಿಟ್ ಆಗಿದ್ಲು, ಈಗ ವಾಸಿಯಾಗಿದೆ. ನೋಡು, ನಿನ್ನನ್ನು ಕಳ್ಕೊಂಡು ನಾನು ಬರೀ ಕೈಯಲ್ಲಿ ಅವಳಿಗೆ ಹೇಗೆ ಮುಖ ತೋರಿಸ್ತೀನಿ ಅಂತಿದ್ದೆ. ಇವತ್ತಿಂದ ನಿನ್ನ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಪ್ಪ. ಡ್ಯಾಡಿ, ನಾನು ನಿನ್ನನ್ನು ಬದುಕಿಸ್ಕೋತೀನಿ ಡ್ಯಾಡಿ. ಡ್ಯಾಡಿ, 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 ಡ್ಯಾಡಿ. ಡ್ಯಾಡಿ, ಡ್ಯಾಡಿ, ಕಣ್ಬಿಡು ಡ್ಯಾಡಿ. ಅಮ್ಮನ್ ಕರ್ಕೊಂಡ್ ಬಂದಿದ್ದೀನಿ ನೋಡ್ ಡ್ಯಾಡಿ.